ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ, ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ವಾಸ್ತುವಿನ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಿದೆ, ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡುವಂಥ ಕೆಲಸವನ್ನು ಮಾಡಿಯೇ ಮಾಡ್ತೇನೆ. ಸೊ ಇದರಲ್ಲಿ ಒಂದೊಂದು ನೆನಪಿಟ್ಕೊಳ್ಬೇಕು, 16 ಝೋನ್ಗಳಲ್ಲೆಲ್ಲೋ 16, ಇದರಲ್ಲಿ 16 ದಿಕ್ಕುಗಳನ್ನು ಕೊಟ್ಟಿದ್ದೇವೆ ನಾವು. 16 ದಿಕ್ಕುಗಳಲ್ಲಿ ವಿಶೇಷವಾಗಿ ಇದು ಮಹಾವಾಸ್ತು ಟೆಕ್ನಿಕ್, ರೈಟಾ? ಮಹಾವಾಸ್ತು ಟೆಕ್ನಿಕ್ಗೆ ಸಂಬಂಧಪಟ್ಟಂತೆ ಈ 16 ದಿಕ್ಕುಗಳು ನೋಡ್ಕೊಳ್ಳಿ, ಏನೆಲ್ಲ ಹೇಳ್ತವೆ ಅಲ್ವಾ. ಅದರಲ್ಲಿ ಈಶಾನ್ಯದ ಭಾಗ, ಈಶಾನ್ಯದ ಭಾಗ ಅಂದರೆ ನಿಮ್ಮ ಮೆಂಟಲ್ ಕ್ಲಾರಿಟಿಗೆ ಸಂಬಂಧಪಟ್ಟಂಥ ಜಾಗ. ಆನಂತರ ಈಸ್ಟ್ ಆಫ್ ನಾರ್ತ್ ಈಸ್ಟ್, ಈಸ್ಟ್ ಆಫ್ ನಾರ್ತ್ ಈಸ್ಟ್ ಪೂರ್ವದ ಈಶಾನ್ಯ ಭಾಗ, ಫನ್ ಮತ್ತು ರೀಕ್ರಿಯೇಷನ್ಗೆ ಸಂಬಂಧಪಟ್ಟ, ಫನ್ ಮತ್ತು ರೀಕ್ರಿಯೇಷನ್ ಎಂಜಾಯ್ಮೆಂಟ್ ಏನು ಬೇಕೋ ಅದಕ್ಕೆ ಸಂಬಂಧಪಟ್ಟಂತೆ. ಈಸ್ಟ್ ಬಂದು ನಿಮ್ಮದು ಪೂರ್ವದ ಭಾಗ ಬಂದು ಅದು ಬಂದು ಸೋಷಲ್ ಅಸೋಸಿಯೇಷನ್, ಅಂದರೆ ನಿಮ್ಮ ಸೋಷಲ್ ಕನೆಕ್ಟಿವಿಟಿ ಹೇಗಿರುತ್ತೆ ಅಂತ ಹೇಳಿಕೊಡುವಂಥದ್ದು. ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಬಂದು ನಿಮಗೆ ಚರ್ನಿಂಗ್, ಮಂಥನದ ಜಾಗವನ್ನು ಹೇಳಿಕೊಡುವಂಥದ್ದು. ಮಂಥನ ಅಲ್ವಾ, ಹೇಗೆ ಮಂಥನ ಮಾಡ್ತೀರಿ, ಯಾವುದೋ ಒಂದು ವಿಚಾರವನ್ನು ಯಾವ ರೀತಿ ಮಂಥನ ಮಾಡ್ತೀರಿ ಎಂಬುದನ್ನು ಚರ್ನಿಂಗ್ ಪಾಯಿಂಟ್ ಅದು ತೋರಿಸಿಕೊಡುತ್ತೆ ನಿಮಗೆ. ಆನಂತರ ಸೌತ್ ಈಸ್ಟ್ ಬಂದು ನಿಮ್ಮ ಕ್ಯಾಶ್ ಲಿಕ್ವಿಡಿಟಿ ಅಲ್ವಾ, ನಿಮ್ಮ ಹಣಕಾಸು ಹೇಗೆ ಫ್ಲೋ ಆಗುತ್ತೆ ಎಂಬುದನ್ನು ತೋರಿಸಿಕೊಡುತ್ತೆ ನಿಮಗೆ. ಸೌತ್ ಆಫ್ ಸೌತ್ ಈಸ್ಟ್ ಅಂದರೆ ದಕ್ಷಿಣದ ಆಗ್ನೇಯ ಭಾಗ, ದಕ್ಷಿಣದ ಆಗ್ನೇಯ ಭಾಗ ವಿಶೇಷ ರೀತಿಯಲ್ಲಿ ನಿಮ್ಮ ಪವರ್ ಮತ್ತು ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತದೆ. ಅದೇ ರೀತಿ ದಕ್ಷಿಣ ಬಂದು, ದಕ್ಷಿಣದ ಭಾಗ ಅಂದರೆ ಸೌತ್ ಬಂದು ನಿಮ್ಮ ಫೇಮ್ ಮತ್ತು ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಆನಂತರ ಸೌತ್ ಆಫ್ ಸೌತ್ ವೆಸ್ಟ್ ಅಂದರೆ ದಕ್ಷಿಣದ ನೈಋತ್ಯ ಭಾಗ, ಇಲ್ಲಿ ದಕ್ಷಿಣದ ನೈಋತ್ಯ ಭಾಗ ಬಂದು ಅದು ಬಂದು ಡಿಸ್ಪೋಸಲ್ಗೆ ಸಂಬಂಧಪಟ್ಟು, ಡಿಸ್ಪೋಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಬಹಳ ಇಂಪಾರ್ಟೆಂಟ್ ಆದ ರೋಲ್ ಇದೆ ಡಿಸ್ಪೋಸ್ಗೆ ಸಂಬಂಧಪಟ್ಟಂತೆ. ಆನಂತರ ಸೌತ್ ವೆಸ್ಟ್ ನೈಋತ್ಯದ ಭಾಗ ಬಂದು ನಿಮ್ಮ ರಿಲೇಷನ್ಶಿಪ್ ಮತ್ತು ಸ್ಕಿಲ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ, ನಿಮ್ಮ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ, ನಿಮ್ಮ ಪ್ರತಿಭೆಗೆ ಸಂಬಂಧಪಟ್ಟಂತೆ ನಿಮ್ಮ ನೈಋತ್ಯದ ಭಾಗ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆನಂತರ ಪಶ್ಚಿಮದ ನೈಋತ್ಯ ಭಾಗ ಬಂದು ಸೇವಿಂಗ್ಸ್ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತದೆ. ಸೇವಿಂಗ್ಸ್ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಪಶ್ಚಿಮದ ಭಾಗ, ನೈಋತ್ಯ ಭಾಗ ಕೆಲಸ ಮಾಡುತ್ತೆ. ಅದೇ ರೀತಿ ನಿಮ್ಮ ಪಶ್ಚಿಮದ ಭಾಗ ಅಲ್ವಾ, ಪಶ್ಚಿಮದ ನೈಋತ್ಯ ಭಾಗ ಸೇವಿಂಗ್ಸ್ ಮತ್ತು ಎಜುಕೇಷನ್, ಪಶ್ಚಿಮದ ಭಾಗ ಬಂದು ಪ್ರಾಫಿಟ್ಸ್ ಮತ್ತು ಗೇನ್ ಅಂದರೆ ಲಾಭಕ್ಕೆ ಲಾಭಾಂಶಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಶ್ಚಿಮದ ಭಾಗ ಕೆಲಸ ಮಾಡುತ್ತೆ. ಆನಂತರ ಪಶ್ಚಿಮದ ವಾಯುವ್ಯ ಭಾಗ ಅದು ಬಂದು ನಿಮಗೆ ಡಿಪ್ರೆಷನ್ಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ. ಇಲ್ಲೊಂದು ಕಡೆ ಡಿಪ್ರೆಷನ್ಗೆ ಹೊರಟೋಗಿದ್ರೆ, ಡಿಪ್ರೆಷನಲ್ಲಿ ಇದ್ದೀರಂತಾಗ ಆ ಪಾರ್ಟಲ್ಲಿ ಏನೋ ಸಮಸ್ಯೆ ಉಂಟು ಅಂತ ಇಂಡಿಕೇಷನ್ ಅದು. ಆನಂತರ ವಾಯುವ್ಯದ ಭಾಗ, ವಾಯುವ್ಯದ ಭಾಗ ಏನನ್ನು ಇಂಡಿಕೇಷನ್ ಮಾಡುತ್ತೆ, ನಿಮಗೆ ಬ್ಯಾಂಕಿಂಗ್ ಮತ್ತು ಸಪೋರ್ಟ್. ಓಕೆ, ಬ್ಯಾಂಕಿಂಗ್ ಅಂದರೆ ಬ್ಯಾಂಕ್ ಲೆವೆಲಲ್ಲಿ ಏನೆಲ್ಲ ಆಗಬೇಕು, ನಿಮಗೆ ತೊಂದರೆ ಬರ್ತಾ ಉಂಟು, ಒಳ್ಳೆದಾಗ್ತಾ ಉಂಟು, ಸೊ ಅದೆಲ್ಲವನ್ನು ಕೂಡ ಸಪೋರ್ಟಿಗೆ, ಕೋರ್ಟ್ ಕಚೇರಿಗೆ ಸಂಬಂಧ ಏನೇ ವಿಚಾರ ಇದ್ದರೂ ಕೂಡ ನಾರ್ತ್ ವೆಸ್ಟಿಂದ ನಿಮಗೆ ತಿಳಿಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಆನಂತರ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಉತ್ತರದ ವಾಯುವ್ಯ ಭಾಗ, ಇದು ಸೆಕ್ಸ್ ಮತ್ತು ಅಟ್ರಾಕ್ಷನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಆನಂತರ ಉತ್ತರದ ಭಾಗ ಬಂದು ನಿಮಗೆ ಅಪರ್ಚುನಿಟೀಸ್, ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಆನಂತರ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ನಿಮ್ಮ ಹೆಲ್ತ್ ಮತ್ತು ಇಮ್ಯುನಿಟಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ನಿಮ್ಮ ಆರೋಗ್ಯ ಹೇಗಿರ್ತದೆ ಅಥವಾ ನಿಮ್ಮ ಒಂದು ಒಳಗಿರುವಂಥ ಇಮ್ಯುನಿಟಿ ಪವರ್ ಅಂತ ಏನು ನೋಡಿ, ಅದಕ್ಕೆ ಸಂಬಂಧಪಟ್ಟು ನಾರ್ತ್ ಆಫ್ ನಾರ್ತ್ ಈಸ್ಟ್ ಕೆಲಸ ಮಾಡ್ತದೆ. ಸೊ ಈ ರೀತಿಯಾಗಿ ಇದು 16 ಝೋನ್ಗಳು ಕೂಡ ಕೆಲಸ ಮಾಡ್ತವೆ. ಸೊ ಇದನ್ನು ಈ ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಅದರ ಜೊತೆಗೆ ಏನಾಗುತ್ತೆ, ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಆಯಾ ಝೋನ್ಗೆ ಹೋಗಿ ನೋಡುವಾಗ ಅದು ನಮಗೆ ಕ್ಲಿಯರ್ ಆಗುತ್ತೆ, ಈ ಸಮಸ್ಯೆ ಇಲ್ಲಿಂದಲೇ ಕ್ಲಿಯರ್ ಆಗ್ತೊಂಡು. ಹಾಗಾದರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು, ಸೊ ಅದು ವಾಸ್ತು ತಜ್ಞರಿಗೆ ಗೊತ್ತಿರ್ತದೆ, ಯಾರು ಕಲ್ತಿದ್ದಾರೆ ಅವರಿಗೆ ಅದನ್ನು ಮಾಡ್ತಾರೆ. ಅದರ ಮುಖಾಂತರ ಆ ಒಂದು ಸಿಚುವೇಷನ್ನಿಂದ ಹೊರಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರ್ತದೆ. ಮಾತಾಡ್ತೀನಿ ಈ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರೆ ಮೇಲಿಂದ? ಶಿವಮೊಗ್ಗದಿಂದ ಅನಿತಾ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ಬಗ್ಗೆನೇ ತಿಳ್ಕೊಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 22 ಮೇ 1967. ಅರವತ್ತೇಳು. ಬೆಳಿಗ್ಗೆ 6:10. ಬೆಳಿಗ್ಗೆ 6:10. ಇದು ನೀವೇನ ಮಾತಾಡೋದು ಅಥವಾ ಇವರ ಮಗಳು ಮಾತಾಡೋದು? ಇಲ್ಲ ಇಲ್ಲ, ನಾನೇ ಮಾತಾಡ್ತಾ ಇರೋದು ಸರ್. ಹೌದಾ, ಓಕೆ. ಅಲ್ಲ, ಸ್ವರ ಕೇಳಿದಾಗ ಹಾಗೆ ಅನಿಸ್ತು. ಓಕೆ, ಎನಿವೆ, ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕ ನಮ್ಮ ಇದು. ಹೌದು ಹೌದು. ಓಕೆ, ನೋಡೋಣ ಏನು ಬರುತ್ತೆ ಜಾತಕದಲ್ಲಿ. 54 ರನ್ನಿಂಗ್ ಆಗ್ತಾ ಉಂಟು, 54 ಏನು ಫಲದಾಯಿ ಆಗುತ್ತಾ? 54 ಸಿರೀಸ್ ಏನೋ ತಕ್ಕ ಮಟ್ಟಿಗೆ ಫಲದಾಯಿ, ಬಟ್ ಆರೋಗ್ಯದ ವಿಚಾರವನ್ನು ನೋಡ್ಕೊಳ್ಬೇಕು. ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಉಂಟಾಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ, ಏನು ತಿಳ್ಕೊಳ್ಬೇಕು ತಾಯಿ, ಹೇಳಿಬಿಡಿ. ಅದು ನಾವು ಬಿಸ್ನೆಸ್ ಮಾಡ್ತಾ ಇದ್ವಿ ಮತ್ತೆ ಕಾರ್ ತಗೊಳ್ಬೇಕು ಅಂತ ಇದೆ, ತಗೊಳ್ಬಹುದಾ ಏನು ಅಂತ. ಕಾರ್ ತಗೊಳ್ಬೇಕಾದ್ರೆ ಅದರಲ್ಲಿ ವಿಶೇಷತೆ ನೋಡು, ಗಾಡಿ ಅಂತೂ ಬಂದೇ ಬರುತ್ತೆ ನಿಮ್ಗೆ. ಈಗ 50-54 ರನ್ನಿಂಗ್ ಆಗ್ತಾ ಉಂಟು, ಬುಧ ದೇಶ ನಡೀತಾ ಉಂಟು, ನಿಮಗೆ ಮನೆ ಮಾಡುವಂಥ ಯೋಗ ಕೂಡ ಇದೆ, ಗಾಡಿ ತಗೊಳ್ಳುವಂಥ ಯೋಗ ಕೂಡ ಇದೆ, ಖಂಡಿತ ಅದಕ್ಕೆ ಬೇಕಾಗಿ ಹೋಗ್ಬೋದಮ್ಮ. ಬಟ್ ನಾನು ಮೇಜರ್ ಏನು ಹೇಳಿದೆ ನಿಮಗೆ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮಕ್ಕಳ ವಿಚಾರಗಳು ಇಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು, ಅರ್ಥ ಆಯ್ತಮ್ಮ? ಇದೆಲ್ಲ ಸಿಲ್ಲಿ ಪಾಯಿಂಟ್, ಓಕೆನಾ? ನೀವು ಗಾಡಿ ತಗೊಳ್ತೀರಾ ಅದು ಮಾಡಿ, ಓಕೆ, ಅದು ಸಿಲ್ಲಿ, ಅದು ಯಾವುದೂ ಇಲ್ಲ, ಅದಂತೂ ಖಂಡಿತ ತಗೊಳ್ಳಿ. ಬಟ್ ಇನ್ಫ್ಲುಯೆನ್ಸ್ ಏನಾಗ್ತಾ ಉಂಟು, ಎಲ್ಲೊಂದು ಕಡೆ ಮಕ್ಕಳ ವಿಚಾರದಲ್ಲಿ ನೀವು ನೋಡ್ಕೊಳ್ಬೇಕು, ಡಿಸ್ಪ್ಯೂಟ್ ಉಂಟಾಗುತ್ತೆ, ಕಿರಿಕಿರಿ ಜಾಸ್ತಿನೇ ಆಗುತ್ತೆ, ಅದನ್ನು ನೋಡ್ಕೊಂಡು ನಿಮ್ಮ ಪತಿ ಯಾರಿದ್ದಾರೆ ಅವರ ಬಗ್ಗೆ ನೋಡ್ಕೊಳ್ಬೇಕು, ಅವರ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ, ಅವರ ಇನ್ಕಮ್ಗೆ ತೊಂದರೆ ಬರುತ್ತೆ, ಇದೆಲ್ಲ ಉಂಟಮ್ಮ. ಇದೆಲ್ಲ ಮೇಜರ್ ಆಗಿರುವಂಥ, ರೈಟಾ? ನಾನು ಗಾಡಿ ತಗೊಳ್ತೇನೆ, ಓಕೆ, ನೋ ಪ್ರಾಬ್ಲಮ್, ಅದು ಯೋಗಾನೇ ಇದೆ, ಸೊ ಹೋಗಿ ತಗೊಳ್ಳಿಮ್ಮ, ಒಳ್ಳೇದಾಗಲಿ, ಓಕೆನಾ?
ತಾರೀಕು ಬಂದು 22 ನಿಮ್ಗೆ ಓಕೆ ಅನ್ನೋದು ಬುಧ ದರ್ಶನ ನಡೀತಾ ಕಲರ್ ಯಾವ್ದು ಬೇಕು ನಿಮಗೆ? ಡಲ್ ಕಲರ್ ಅಂದ್ರೆ ಒಂದೇದಾಗಿ ನೋಡಿ, ಈ ಸಿಲ್ವರ್ ಕಲರ್ ಬೇಕಾಗಿಲ್ಲ, ಆನಂತರ ರೆಡ್ ಪಿಂಕ್ ಪರ್ಪಲ್ ಬೇಕಾಗಿಲ್ಲ, ಬ್ಲೂ ಕಲರ್ ಇದ್ರೆ ಒಳ್ಳೇದಮ್ಮ, ಆನಂತರ ಚಾಕ್ಲೇಟ್ ಕಲರ್ ಮಚ್ ಬೆಟರ್. ಓಕೆನಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹೋಗ್ಲೆ ಒಳ್ಳೇದಾಗಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ನಿಮಗೆ. ರೈಟಾ? ಓಕೆ. ಸೊ ಅಲ್ವಾ, ಗಾಡಿ ತಗೊಳ್ತೇನೆ ತಗೊಂಡು ಓಕೆ, ಅದೆಲ್ಲ ಮಾಮೂಲಿ ಅಲ್ವಾ, ಅದರಲ್ಲಿ ಎಂತ ಉಂಟು ಅಲ್ವಾ, ಬಾಕಿ ಮೇಜರ್ ಪ್ರಾಬ್ಲಮ್ ಉಂಟು ಅದನ್ನು ನೋಡ್ಕೊಳ್ಳಿ ಅಲ್ವಾ, ಅಂಥದ್ದೇನು ಬಾರದ ಹಾಗೆ ಏನಾದರೂ ಒಂದು ಪರಿಹಾರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ? ರೈಟ್. ಸೊ ಈಗ ನಿನ್ನೆ ನಿಮಗೆ ಬೆಡ್ರೂಮ್ ಬಗ್ಗೆ ಹೇಳಿದ್ದೇನಲ್ಲ, ಬೆಡ್ರೂಮ್ ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ರೈಟ್ ತಾನೆ? ಅದೇ ರೀತಿ ಪ್ರತಿಯೊಂದು ಕೂಡ ಅದರದ್ದೇ ಆದಂತಹ ಅಟ್ರಿಬ್ಯೂಟ್ಸ್ ಇರ್ತದೆ, ಅದರದ್ದೇ ಆದಂತಹ ಕೆಲವು ವಸ್ತುಗಳು ನಿಮ್ಮ ಮನೆಯಲ್ಲಿ ನೀವು ಇಟ್ಕೊಂಡಿರ್ತೀರ, ಅದನ್ನು ಮಾಡಿರ್ತೀರಾ. ಅಂದರೆ ಏನಾಗುತ್ತೆ, ಈಗ ಜಾತಕದಲ್ಲಿ ಒಂದು ಗ್ರಹ ಒಂದು ಮನೆಯ ಗ್ರಹ ಮತ್ತೊಂದು ಮನೆಗೆ ಹೋದಾಗ, ಒಂದು ಮನೆಯ ಗ್ರಹ ಮತ್ತೊಂದು ಮನೆಗೆ ಹೋದಾಗ ಎಲ್ಲೊಂದು ಕಡೆ ಒಳ್ಳೆಯದು ಕೆಟ್ಟದ್ದು ಎರಡರಲ್ಲಿ ಮಾಡಿಯೇ ಮಾಡ್ತೇನೆ ನಿಮಗೆ, ಒಳ್ಳೆಯದು ಕೆಟ್ಟದ್ದು. ರೈಟ್ ತಾನೆ? ಅದೇ ರೀತಿ ಇಲ್ಲಿ ಕೂಡ ಹಾಗೇನೆ. ಈಗ ಇಲ್ಲಿ ದೇವರ ಕೋಣೆ ಎಲ್ಲೆಲ್ಲಿ ಇಟ್ಟಾಗ ಏನೇನಾಗುತ್ತೆ ಅದರ ಮುಖಾಂತರ ಗೊತ್ತಾಗುತ್ತೆ ನಿಮಗೆ, ನಿಮ್ಮ ಮೆಂಟಲ್ ಕ್ಲಾರಿಟಿ ಹೇಗಿರುತ್ತೆ ಅಂತ. ರೈಟ್ ತಾನೆ? ಅದೇ ರೀತಿ ಬೆಡ್ರೂಮನ್ನು ಇಟ್ಟಾಗ ಗೊತ್ತಾಗುತ್ತೆ, ಅದೇ ರೀತಿ ಮೀಟಿಂಗ್ ರೂಮನ್ನು ಇಟ್ಟಾಗ ಗೊತ್ತಾಗುತ್ತೆ ನಿಮಗೆ. ಸೊ ಈ ರೀತಿಯಾಗಿ ಅಂದರೆ ಇಲ್ಲಿಯ ಅಟ್ರಿಬ್ಯೂಟ್ಸ್ ಏನುಂಟು ಅಥವಾ ಅಲ್ಲಿಯ ಪ್ರಾಪರ್ಟಿ ಏನುಂಟು ಅದನ್ನು ಎಲ್ಲಿ ಹೋಗಿ ತಗೊಂಡೋಗಿ ಇಡ್ತೀರಾ ನೀವು ಅಲ್ವಾ, ಅದರ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಲೈಫಲ್ಲಿ ನೀವು ಏನು ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇನ್ನೊಂದು ಈಸ್ಟ್ ಆಫ್ ಸೌತ್ ಈಸ್ಟ್, ಇದು ಬಂದು ನಿಮಗೆ ಚರ್ನಿಂಗಿಗೆ ಸಂಬಂಧಪಟ್ಟಿದೆ, ಅಂದರೆ ತಿರುಗುವ ವಸ್ತುಗಳು. ಚರ್ನಿಂಗ್ ಅಲ್ವಾ, ಚರ್ನಿಂಗ್ ಅಂದರೆ ಮಂಥನ ಮಾಡುವಂಥ ಜಾಗ, ಅಂದರೆ ಮಂಥನ ಮಾಡೋದಂದರೆ ಈಗ ಒಂದು ಹೊಸ ಬಿಸ್ನೆಸ್ ಮಾಡಬೇಕು, ಅದಕ್ಕೋಸ್ಕರ ಅದು ಐಡಿಯಾ ಏನು ಬರುತ್ತೆ ನಿಮಗೆ, ಏನು ಹೇಗೆ ಬಿಸ್ನೆಸ್ ಮಾಡ್ತೀರಾ, ಏನು ಐಡಿಯಾ ಬರುತ್ತೆ, ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀರಾ ಎಂಬುದನ್ನು ನಿಮಗೆ ಈಸ್ಟ್ ಆಫ್ ಸೌತ್ ಈಸ್ಟ್ ತೋರಿಸ್ಕೊಡುತ್ತೆ. ಅಥವಾ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರು ಯಾವ ರೀತಿ ಓದಬೇಕು, ಅವರಲ್ಲಿ ಮಂಥನ ಶಕ್ತಿ ಇದೆಯಾ ಇಲ್ವಾ ಎಂಬುದನ್ನು ನಿಮ್ಮ ಈ ಪಾರ್ಟ್ ತೋರಿಸ್ಕೊಡ್ತದೆ. ಈಗ ಎಕ್ಸಾಂಪಲ್ ಹೇಳಬೇಕಾದ್ರೆ, ಈಗ ಅಲ್ಲಿ ಯಾವುದೆಲ್ಲ ವಸ್ತುಗಳು ಬರ್ತವೆ, ತಿರುಗುವಂಥ ವಸ್ತುಗಳು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅಲ್ಲಿ ವಾಷಿಂಗ್ ಮಿಷಿನ್, ಓಕೆ, ಅದು ಬರ್ಬೋದು. ಆನಂತರ ಮಿಕ್ಸರ್ ಗ್ರೈಂಡರ್, ಮಿಕ್ಸಿ ಮತ್ತು ಗ್ರೈಂಡರ್ ಏನುಂಟು ಅದು ಈ ಪಾರ್ಟಲ್ಲಿ ಬರುವಂಥ, ನಿಮ್ಮ ಕಿಚನ್ ಇದು ಮಿಕ್ಸಿ ಮತ್ತು ಗ್ರೈಂಡರ್ ಈ ಪಾರ್ಟಲ್ಲಿ ಬರುವಂಥ. ಓಕೆನಾ? ಈಗ ಅದರ ಪ್ರಾಪರ್ಟಿ ಏನದು, ಮಿಕ್ಸಿ ಮತ್ತು ಗ್ರೈಂಡರ್ ಅಥವಾ ತಿರುಗುವಂಥ ಯಾವುದೇ ವಸ್ತುಗಳು. ಈಗ ಈ ವಸ್ತುವನ್ನು ಇಲ್ಲಿ ಎಲ್ಲೇ ಪ್ಲೇಸ್ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ ಮಿಕ್ಸಿ ಮತ್ತು ಗ್ರೈಂಡರ್ ಇರಬೇಕು, ಅಲ್ಲೋ ಗ್ರೈಂಡಿಂಗ್ ಮಾಡಬೇಕು ನೀವು. ಅದನ್ನು ತೆಗೆದುಕೊಂಡೋಗಿ ನೀವೆಲ್ಲೋ ಒಂದು ಕಡೆ ಸೌತ್ ಈಸ್ಟಲ್ಲಿ ಇಟ್ಬಿಟ್ಟಿದ್ದೀರಿ, ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀರಿ ಅಂತ ಇಟ್ಕೊಳ್ಳೋಣ. ಓಕೆನಾ? ಸೊ ಏನಾಗುತ್ತೆ, ಯಾವಾಗ ಯಾವಾಗೆಲ್ಲ ಮಂಥನ ಮಾಡ್ತೀರಾ ಅವಾಗ ಅವಾಗೆಲ್ಲ ಖರ್ಚು ವೆಚ್ಚ ಜಾಸ್ತಿ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಎಷ್ಟೆಲ್ಲ ಮಂಥನ ಮಾಡ್ತೀರಾ, ಹಣಕಾಸು ಇಲ್ಲದೆ ಮಂಥನ ಇಲ್ಲ, ಮಂಥನ ಯಾವುದ್ರ ಬಗ್ಗೆ, ಹಣಕಾಸಿನ ಬಗ್ಗೆ ಏನಿರ್ತದೆ, ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ, ಹಣಕಾಸು ವಿಪರೀತ ಖರ್ಚಾಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಆರ್ ಎಲಿಮೆಂಟ್ ಅದು ಅಲ್ವಾ, ಅದು ವಾಯುತತ್ವಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿ, ಹಣಕಾಸು ಎಲ್ಲವನ್ನು ಕೂಡ ಕಳ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಬರಬಹುದು ಅಂತ ಇಂಡಿಕೇಷನ್ ಅದು. ಅದಕ್ಕೋಸ್ಕರ ನಾವು ನೋಡಬೇಕಾದನ್ನು ಎಲ್ಲಿ ಇಟ್ಟಿರ್ತೇವೆ ಅಂತ. ರೈಟ್ ತಾನೆ? ಸೊ ಅಂಥ ಒಂದು ಪರಿಕರವನ್ನು ನಾವು ಎಲ್ಲಿ ಇಟ್ಟಿರ್ತೇವೆ ಅದಕ್ಕೆ ಸಂಬಂಧ ಒಂದು ಜಾಗ ಇದೆ, ಆ ಜಾಗದಲ್ಲಿ ಇಟ್ಟಾಗೋದು ಪರ್ಫೆಕ್ಟಾಗಿ ಕೆಲಸ ಮಾಡ್ತದೆ, ಪರವಾಗಿಲ್ಲ. ಅಂದರೆ ಮಂಥನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮ್ಮನ್ನು ಬಹಳ ಚೆನ್ನಾಗಿ ಅದು ಮುಂದುವರ್ಸ್ಕೊಂಡು ಹೋಗುತ್ತೆ. ಅಂದರೆ ನಿಮಗೆ ಆ ಒಂದು ಸಂದರ್ಭದಲ್ಲಿ, ಅಂದರೆ ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡು ಬಹಳ ಚೆನ್ನಾಗಿ ಮಂಥನ ಮಾಡ್ತೀರಾ, ಬಹಳ ಚೆನ್ನಾಗಿ ನೀವು ಚರ್ನ್ ಮಾಡ್ತೀರಾ ಅಲ್ವಾ. ಸಮುದ್ರ ಮಂಥನ ಯಾವ ರೀತಿ ಮಾಡಿದ್ರಲ್ಲ, ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು ಇಟ್ಟುಕೊಂಡು ಅಲ್ವಾ ಸಮುದ್ರ ಮಂಥನವನ್ನು ಮಾಡಿ, ಕೊನೆಗೆ ಅದರಲ್ಲಿ ಹೇಗೆ ಅಮೃತ ಬಂತು, ಸೇಮ್ ಥಿಂಗ್ ಇಲ್ಲಿ ಕೂಡ ಉಂಟಾಗುತ್ತೆ. ಅಂದರೆ ನಿಮ್ಮ ಪಾಸಿಟಿವ್ ಥಾಟ್ಸ್ ಮತ್ತು ನೆಗೆಟಿವ್ ಥಾಟ್ಸ್ ಅಲ್ವಾ, ಒಂದು ಧನಾತ್ಮಕವಾದ ಚಿಂತನೆ, ಇನ್ನೊಂದು ಋಣಾತ್ಮಕವಾದ ಚಿಂತನೆ, ಇದೆರಡನ್ನು ಇಟ್ಟುಕೊಂಡು ನೀವು ಮಂಥನ ಮಾಡುವಂಥದ್ದು. ಒಳ್ಳೆಯದು ಕೆಟ್ಟದ್ದು ಒಳ್ಳೆ, ಕೊನೆಗೆ ನಿಮಗೆ ಅಮೃತ ಬರುತ್ತೆ. ಬಟ್ ಅಷ್ಟು ಬರಬೇಕಾದ್ರೆ ಈಸ್ಟ್ ಆಫ್ ಸೌತ್ ಈಸ್ಟ್ ಚೆನ್ನಾಗಿರಬೇಕಾಗುತ್ತೆ. ಆನಂತರ ಅಲ್ಲಿ ಇಡುವಂತಹ ಪರಿಕರಗಳನ್ನು ಅದೇ ಪ್ಲೇಸಲ್ಲಿ ಇಡಬೇಕಾಗುತ್ತೆ. ಬೇರೆ ಎಲ್ಲಿ ಇಟ್ಟರು ಕೂಡ ಕೆಲವೊಂದು ಬಾರಿ ಸಮಸ್ಯೆನ ಕ್ರಿಯೇಟ್, ಈಗ ಎಲ್ಲ ಸಮಯದಲ್ಲೂ ಕ್ರಿಯೇಟ್ ಮಾಡಿದೆ ನಾನಂತೂ ಹೇಳುವುದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ನೀವು ಎಲ್ಲೇ ಯಾವುದೇ ಪ್ಲೇಸ್ಮೆಂಟನ್ನು ಮಾಡಿದಾಗ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಚಾರಗಳು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇರ್ತವೆ ತನ್ನಿಂದಾನೆ. ಅದಕ್ಕೋಸ್ಕರ ಅಂಥ ಸಮಸ್ಯೆ ಅಂತೂ ಕ್ರಿಯೇಟ್ ಆಗಲ್ಲ ಕೆಲವೊಂದು ಬಾರಿ ಕ್ರಿಯೇಟ್ ಆದಾಗ ಮಾತ್ರ ನೋಡ್ಕೊಳ್ಬೇಕು. ಈಗ ಕೆಲವರು ಹೇಳ್ತಾರಲ್ಲ, ಯಾಕೋ ಗೊತ್ತಿಲ್ಲ, ಹಣಕಾಸು ವಿಪರೀತ ಖರ್ಚಾಗುತ್ತೆ, ಅನ್ನೆಸೆಸರಿ ಖರ್ಚಾಗುತ್ತೆ, ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ತುಂಬ ಕಷ್ಟಪಡ್ತೆ. ಹಾಗಾದರೆ ನಿಮ್ಮ ಈ ಒಂದು ಪರಿಕರವನ್ನು, ಅಂದರೆ ಮಿಕ್ಸಿ ಮತ್ತು ಗ್ರೈಂಡರನ್ನು ಎಲ್ಲೋ ಒಂದು ಕಡೆ ಪ್ಲೇಸ್ ಮಾಡಿ ಇಟ್ಟಿರ್ತೀರಾ ಅಲ್ವಾ, ಹಣಕಾಸಿಗೆ ಸಂಬಂಧ ಎಲ್ಲೋ ಒಂದು ಕಡೆ ಇಟ್ಟು ಅದನ್ನು ಚರ್ನ್ ಮಾಡ್ತಾ ಅಥವಾ ಅದನ್ನು ತಿರುಗಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಏನಾಗುತ್ತೆ, ಹಣಕಾಸು ವಿಶೇಷ ರೀತಿಯಲ್ಲಿ ಖರ್ಚಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಲ್ವಾ. ಯಾವಾಗ ಯಾವಾಗೆಲ್ಲ ಹಣಕಾಸು ಖರ್ಚು ಮಾಡ್ತೀರಾ, ಹಣಕಾಸು ಖರ್ಚು ಮಾಡಿಕೊಂಡೇ ಐಡಿಯಾವನ್ನು ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಬರ್ಬೋದು. ಹಣಕಾಸು ಖರ್ಚು ಮಾಡಿ ಯಾರಿಗ ಸಲಹೆ ಕೇಳಲಿಕ್ಕೆ ಹೋಗ್ತೀರಾ, ಅಲ್ಲಿ ಹಣಕಾಸು ಕೊಟ್ಟೇ ಸಲಹೆಯನ್ನು ಕೇಳಬೇಕಾದಿತ್ತು ಅಲ್ವಾ. ನೀವೊಬ್ಬ ಜ್ಯೋತಿಷರ ಬಳಿಗೆ ಹೋದರೂ ಕೂಡ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಸ್ಟ್ ಆಫ್ ಸೌತ್ ಈಸ್ಟ್ಗೆ ಸಂಬಂಧಪಟ್ಟಂತೆ ಆ ಒಂದು ಚರ್ನಿಂಗ್ಗೆ ಸಂಬಂಧಪಟ್ಟಂತೆ ಮಿಕ್ಸಿ ಮತ್ತು ಗ್ರೈಂಡರ್ ಕೆಲಸ ಮಾಡುತ್ತೆ ಅಂತಾದಾಗ, ಅದನ್ನು ನೀವೇನಾದರೂ ಸೌತ್ ಈಸ್ಟಲ್ಲಿ ಇಟ್ಟಾಗ ನಿಮಗೆ ಯಾವುದೇ ಒಂದು ಸಲಹೆ ಬೇಕು ಅಂತಾದರೆ ಹಣಕಾಸು ಖರ್ಚು ಮಾಡದೆ ಸಲಹೆ ಸಿಗುವುದಿಲ್ಲ. ಒಬ್ಬ ಜ್ಯೋತಿಷಿ ಬಳಿಗೆ ಹೋದರೂ ಕೂಡ ತುಂಬ ಹಣ ಖರ್ಚು ಮಾಡಿದ ನಂತರ ಒಂದು ಒಳ್ಳೆ ಸಲಹೆ ಸಿಗುತ್ತೆ, ಅದರ ಮುಖಾಂತರ ನೀವು ಹೋಗ್ತೀರ. ಅಂದರೆ ನಿಮಗೆ ಖರ್ಚಂತೂ ಆಯಿತು ಅಲ್ಲ, ನಿಮ್ಮ ಮಂಥನಕ್ಕೆ ಸಂಬಂಧ ನಿಮಗೆ ಸ್ವಂತವಾಗಿ ಮಂಥನ ಮಾಡಲಿಕ್ಕೆ ಆಗಲಿಲ್ಲ, ನೀವು ಬೇರೆಯವರ ಸಹಾಯವನ್ನು ಪಡ್ಕೊಂಡ್ಬಿಟ್ಟು ಒಂದಷ್ಟು ಖರ್ಚಾಯಿತು ಆನಂತರ ಒಳ್ಳೆಯದಾಗ್ಬೋದು ಇಲ್ಲ ಅಂತ ಹೇಳಲ್ಲ. ರೈಟ್ ತಾನೆ? ರೈಟ್ ಡಿಸಿಷನ್ ತಗೊಂಡು
ನಮಸ್ತೆ. ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾನು ನಂದ ಮಾತಾಡುದು, ಬಿಶಿರೋನ್ನಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ. ಮಗನ ಹೆಸರು ಹುಟ್ಟಿದ ದಿನಾಂಕ? ಧನುಷ್. ಓಕೆ. 12 ಹಾಂ 3 2005. 2005 ಸಮಯ? 5. ರೇವತಿ ನಕ್ಷತ್ರ. ಸಮಯ ಹೇಳಿಮ್ಮ. ಸಮಯ ಸಮಯ 3 ಬೆಳಿಗ್ಗೆ 3:10. ಬೆಳಿಗ್ಗೆ 3:10. ಹುಟ್ಟಿದಲ್ಲಿಮ್ಮ, ನಕ್ಷತ್ರ ಹೇಳಿ. ಹುಟ್ಟಿದ ಮಂಗಳೂರು. ನಕ್ಷತ್ರ ರೇವತಿ ನಕ್ಷತ್ರ. ನಕ್ಷತ್ರ ರೇವತಿ ನಕ್ಷತ್ರ, ರೈಟಾ? ಓಕೆ ಓಕೆ, ನೋಡಮ್ಮ. ಆ ರೇವತಿ ನಕ್ಷತ್ರ ಮೀನ ರಾಶಿಯ ಜಾತಕಮ್ಮ, ರೈಟ್ ತಾನೇ? ಕೇತು ದಶೆ ಸ್ಟಾರ್ಟ್ ಆಗಿದೆಮ್ಮ ಈಗ. ಆಯ್ತಾ? ಕೇತು ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅದೇ ಆರೋಗ್ಯ ಸರಿಯಿಲ್ಲ, ಮೊನ್ನೆ ಮಂಗಳ. ಏನಾಗುತ್ತೆ ಆರೋಗ್ಯದಲ್ಲಿ? ಇದು ಎಂತ ಕಲ್ಲು ಸ್ಟೋನ್ ಸ್ಟೋನ್ ಆಗಿದೆ. ಸರಿ, ಜೋರಾಗಿ ಮಾತಾಡಿ. ಮನೆ ಕುರ್ಕುರ್ ಕುರ್ಕು ಅಂದ್ರೆ ನನಗೆ ಕೇಳಿಸ್ಬೇಕು ತಾನೇ? ಆ ಕಲ್ಲು ಕೂಡ ಸಣ್ಣದುಂಟು ಅಂತ ಇದ್ದೀನಿ ಮಾತಾಡೋ ಇದರಲ್ಲಿ. ಓಕೆ, ಸೊ ಸರಿಯಾಗಿ ಹೇಳಿಮ್ಮ. ಸೊ ಏನ್ ತಿಳ್ಕೊಳ್ಬೇಕು ನಿಮ್ಗೆ ಆರೋಗ್ಯದಲ್ಲಿ? ಏನ್ ಸಮಸ್ಯೆ ಬಗ್ಗೆ ಕೇಳಿಕಿತ್ತು. ಓಕೆ ಹೇಳಿಮ್ಮ. ಆರೋಗ್ಯದ ಬಗ್ಗೆ ಕೇಳಿಕಿತ್ತು ಅವನೇನು ಅಂತ ಆಗಿದೆ ಅಂತ. ಅಂದ್ರೆ ನಿಮ್ಗೆ ವಾಂತಿ ಎಲ್ಲ ಇದಾಯ್ತು, ಗೊತ್ತಾಯ್ತು ಹೀಗೆ ಅಂತ. ನೋಡಿಮ್ಮ, ಒಂದು ಮಾತು ಹೇಳ್ತೀನಿ. ತೊಂದರೆ ಉಂಟ ಅಂತ? ಅಯ್ಯೋ ಏನಮ್ಮ, ನೀವು ತೊಂದರೆ ಉಂಟು ಅದಕ್ಕೆಲ್ಲ ಕರೆ ಮಾಡಿದ್ದು. ನೀವು ತೊಂದರೆ ಉಂಟು ಅದಕ್ಕೆಲ್ಲ ಹಾಸ್ಪಿಟಲ್ಗೆ ಹೋದದ್ದು ನೀವು, ರೈಟ್ ತಾನೇ? ಅಲ್ಲಿ ಸಣ್ಣ ಕಲ್ಲು ಇರುವುದಮ್ಮ, ಅದು ಸಣ್ಣ ಕಲ್ಲು, ದೊಡ್ಡ ಮಟ್ಟಿಗೆ ಏನು ಇಲ್ಲಮ್ಮ, ಅದನ್ನು ತೆಗಿಸ್ಬೋದು ಕೂಡಲೇ, ಏನು ಸಮಸ್ಯೆ ಇಲ್ಲ ಅದರಲ್ಲಿ. ನೀವು ಸುಮ್ಮನೆ ಗಾಬರಿ ಬೀಳ್ತೀರಾ, ರೈಟ್ ಅಮ್ಮ? ಡಾಕ್ಟರ್ ಹತ್ರ ಕೇಳಿ ನೋಡಿ, ಸಣ್ಣ ಕಲ್ಲು ಮದ್ದು ಕೊಟ್ಟರೆ ಅದು ಅದು ಗುಣ ಆಗುತ್ತೆ ಅಥವಾ ಅದು ಮದ್ದು ಕೊಟ್ಟರೆ ಹೊರಟೋಗುತ್ತೆ ಅಮ್ಮ, ಅದರಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ನಿಮಗೆ. ಸೊ ನೀವು ಯಾಕೆ ಅಷ್ಟು ಗಾಬರಿ ಪಡ್ತೀರಂತ ನನಗಂತೂ ಅರ್ಥ ಆಗದ ವಿಚಾರಮ್ಮ. ಅರ್ಥ ಆಯ್ತಾ? ಹಲೋ, ಏನಮ್ಮ, ಡಾಕ್ಟರ್ ಸಲಹೆ ಪಡ್ಕೊಳ್ಳಿ ತಾಯಿ, ಅದನ್ನು ಕಲ್ಲು ತೆಗೆದು ಬಿಡಿಮ್ಮ, ಅದು ತೆಗೀತೆ, ಅದು ಸಣ್ಣ ಕಲ್ಲಿರುವಂಥದ್ದು, ತೆಗಿಲಿಕ್ಕೆ ಸಾಧ್ಯ ಉಂಟು, ಏನು ತೊಂದರೆ. ಬೇರೆ ವಿಚಾರಗಳಿವೆಮ್ಮ ಈ ಜಾತಕದಲ್ಲಿ, ಬಟ್ ನೀವು ನೆಕ್ಸ್ಟ್ ಕರೆ ಮಾಡಿಮ್ಮ, ಆಗ ಹೇಳ್ತೀನಿ ನಿಮಗೆ. ಒಳ್ಳೇದಾಗಲಿ ತಾಯಿ, ಓಕೆನಾ? ಒಳ್ಳೇದಾಗಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ, ರೈಟಾ? ಏನಪ್ಪ ಗಾಬರಿ ಬೀಳ್ತಾರೆ ನೀವೆಲ್ಲ? ಒಂದು ಸಣ್ಣ ಕಲ್ಲು ಉಂಟು ಡಾಕ್ಟರ್ ಹೇಳಿದ್ದಾರೆ, ಸೊ ಓಕೆ ಅದನ್ನು ತೆಗೆಸಿಬಿಡಿ. ಈಗ ಅಲ್ಲಿ ವಾಂತಿ ಆಯಿತು, ಅದು ಆಗುವಂಥದ್ದು ಯಾಕೆ ವಾಂತಿ ಆಗಲ್ಲ ಬಿಡಿ ಅಲ್ವಾ? ಅದರಲ್ಲಿ ಅದನ್ನು ದೊಡ್ಡ ಸಮಸ್ಯೆ ಮಾಡುವಂಥದ್ದು ಏನು ಏನಿಲ್ಲ, ಬಟ್ ಅದರಲ್ಲಿ ಬೇರೆ ಬೇರೆ ಸಮಸ್ಯೆ ಉಂಟು, ಅದನ್ನು ಮೊದಲು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಆನಂತರದ ವಿಚಾರ ಆನಂತರ. ಈಗ ಅಲ್ವಾ ನೋಡಿ, ನಾನು ಒಂದು ಮಾತು ಹೇಳ್ತೇನೆ ನಿಮಗೆ, ಇಷ್ಟೆಲ್ಲ ಯಾವುದೇ ಕಾರಣಕ್ಕೂ ಈ ಸಣ್ಣ ಸಣ್ಣ ವಿಚಾರಕ್ಕೆ ದಯವಿಟ್ಟು ಗಾಬರಿ ಬೀಳಬೇಡಿ. ಎಲ್ಲದೂ ಕೂಡ ಅಲ್ಲೇ ಡಾಕ್ಟರ್ ಇದ್ದಾರೆ, ಅದನ್ನು ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ದೊಡ್ಡ ಸಮಸ್ಯೆ ಯಾವಾಗುಂಡ ನೋಡಿ, ಡಾಕ್ಟರ್ ಬಳಿಗೆ ಹೋಗ್ತೀರಾ ಕಲ್ಲು ತೆಗಿಲಿಕ್ಕೆ ಅಂತ ಹೇಳ್ತಾರೆ, ಕಲ್ಲು ತೆಗಿಲಿಕ್ಕೆ ಆಗ್ತಾ ಇಲ್ಲ, ಕಲ್ಲು ಹೊರಗೆ ಬರ್ತಾ ಇಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ, ಆಗ ನೀವು ಜ್ಯೋತಿಷ ಸಲಹೆ ಪಡ್ಕೊಳ್ಳಿ. ಅದು ಬಿಟ್ಟು ನೀವು ಯಾವುದೂ ಮಾಡಲೇ ಇಲ್ಲ, ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದೀರಾ, ಸೊ ಪ್ರಾಬ್ಲಮ್ ಅದು. ಅದಕ್ಕೋಸ್ಕರ ಸಣ್ಣ ಸಣ್ಣ ವಿಚಾರಗಳು ಎಲ್ಲರಿಗೂ ಕೂಡ ಉಂಟಾಗ್ತವೆ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಅಂತ ಹೇಳ್ತೇನೆ. ಸೊ ಒಂದು ಆ ಒಂದು ಆ ವೇಯನ್ನು ಇಟ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಅಲ್ವಾ, ಜ್ಯೋತಿಷ ಯಾವಾಗ ನಿಮಗೆ ಸಹಾಯಕ್ಕೆ ಬರುತ್ತೆ? ನೀವೆಲ್ಲ ಮಾಡ್ತಾ ಇದ್ದರೆ, ಬಟ್ ನನಗೆ ಯಾವುದೇ ಕಾರಣ ಕೂಡ ಬೆಳಕು ಕಾಣ್ತಾ ಇಲ್ಲ. ಜ್ಯೋತಿಷ ಅಂದರೆ ಜ್ಯೋತಿ ಮತ್ತು ಈಶಾ ಅಲ್ವಾ, ಬೆಳಕು ಕಾಣ್ತಾ ಇಲ್ಲ, ದೇವರ ದಯ ಇಲ್ಲ, ಆಗ ನೀವು ಜ್ಯೋತಿಷನ ಉಪಯೋಗ ಮಾಡ್ಕೊಳ್ಳಿ, ಸುಮ್ಮನೆ ಉಪಯೋಗ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿ ನಂತರ ನೀವು ಜ್ಯೋತಿಷಕ್ಕೆ ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತೇಳಿ, ರೈಟ್ ತಾನೇ? ಓಕೆನಾ? ಒಂದು ಫೋನ್ ಮಾಡಿದರೆ ಸರಿ ಮಾತಾಡಲಿಕ್ಕಿಲ್ಲ ಅಲ್ವಾ, ಮಾತಾಡಿದಾಗ ಹೆದರಿಕೆ ನಿಮಗೆ, ಏನು ಮಾಡೋಕ್ಕಾಗಲ್ಲ, ಡಾಕ್ಟರ್ ಬಳಿಗೆ ಹೋಗಿ ತೋರಿಸಿ, ಎಲ್ಲ ಸರಿಯಾಗುತ್ತೆ, ಯಾವುದೇ ಪ್ರಾಬ್ಲಮ್ ನನ್ನ ಲೆಕ್ಕದಲ್ಲಿ ಉಂಟಾಗಲ್ಲ. ಓಕೆನಾ? ರೈಟ್. ಅಂದರೆ ನೀವು ಮಾತಾಡೋ ಶೈಲಿಯಲ್ಲಿ ಏನು ಗೊತ್ತದ್ದು, ಸಣ್ಣ ಮಟ್ಟಿಗೆ ಇರುವಂಥ ಕಲ್ಲು, ಅದು ಖಂಡಿತ ಮದ್ದು ಕೊಟ್ಟರೆ ಗುಣ ಆಗುತ್ತೆ ಅಂತ ಇಂಡಿಕೇಶನ್ ಇದೆ, ಮಾಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೇದಾಗಲಿ. ಓಕೆನಾ? ರೈಟ್. ಓಕೆ, ಈಸ್ಟ್ ಆಫ್ ಸೌತ್ ಈಸ್ಕೋ ಅನ್ನೋ ಚರ್ನಿಂಗಿಗೆ ಸಂಬಂಧಪಟ್ಟಂತೆ, ರೈಟಾ? ಸೊ ಹೇಗೆ ಅದು ಕೆಲಸ ಮಾಡಿದೆ, ರೈಟಾ? ಹಾಗಾದರೆ ಇದನ್ನು ಎಲ್ಲಿ ಇಲ್ಲಿ ಇಲ್ಲಿ ಬರ್ತಕ್ಕಂಥ ಯಾವುದೇ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಇಟ್ಟಾಗ ಅದರಲ್ಲಿ ಒಳ್ಳೇದು ಅಥವಾ ಕೆಟ್ಟದು ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಫಾರ್ ಎಕ್ಸಾಂಪಲ್, ಇನ್ನೊಂದು ಹೇಳಬೇಕಾದ್ರೆ ಸೌತ್ ಆಫ್ ಸೌತ್ ವೆಸ್ಟ್ ಕೋನ, ಇದರ ಆಟ್ರಿಬ್ಯೂಟ್ಸ್ ಬಂದು ಡಿಸ್ಪೋಸ್ ಮಾಡುವಂಥದ್ದು, ಅಂದರೆ ಟಾಯ್ಲೆಟ್ನ ಜಾಗದ ವಿಶೇಷ ಟಾಯ್ಲೆಟ್ನ ಜಾಗ, ರೈಟ್ ತಾನೇ? ಈಗ ಟಾಯ್ಲೆಟ್ನ ಜಾಗ ಬೇಡವಾ, ಡಿಸ್ಪೋಸ್ ಆಗುವಂಥ ಜಾಗ ಬೇಡವಾ, ಡಿಸ್ಪೋಸ್ ಆಗುವಂಥ ಜಾಗ ಬೇಕು. ಯಾಕೆ ಡಿಸ್ಪೋಸ್ ಆಗುವಂಥ ಜಾಗ ಬೇಕು ನಮಗೆ? ಯಾಕೆ ಅದು ಸರಿಯಾಗಿರಬೇಕು? ಯಾಕಂದರೆ ಮನೆಯಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಮತಭೇದ ಉಂಟಾಗುತ್ತೆ, ಇರಿಟೇಷನ್ ಆಗುತ್ತೆ, ಕಿರಿಕಿರಿ ಉಂಟಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ, ರೈಟಾ? ಸೊ ಆಗದು ಲೆಟ್ಗೋ ಆಗಬೇಕಾದ್ರೆ ಈ ಪಾಠ ಕೆಲಸ ಮಾಡಲೇಬೇಕು, ಅಂದರೆ ಮಾತ್ರ ಲೆಟ್ಗೋ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಸಮಸ್ಯೆ ಇವತ್ತು ಉಂಟಾಯಿತು, ಅದೇ ಸಮಸ್ಯೆ ವರ್ಷ ಇಡೀ ನಡೀತದೆ, ಅದು ನೀವು ಹಾಗೆ ಮಾಡಿದಿ, ನೀನು ಹೀಗೆ ಮಾಡಿದ, ಅದು ಹಾಗಿಲ್ಲ ಹೀಗಿಲ್ಲ ಲಾಸ್ ಆಯಿತು, ಎಲ್ಲ ಕೂಡ ವರ್ಷ ಇಡೀ ಅದು ನಡೀತೇನೆ. ಒಂದು ವೇಳೆ ನಿಮ್ಮ ಈ ಡಿಸ್ಪೋಸಲ್ ಜಾಗ ಸರಿ ಉಂಟು ಅಂದಾದಾಗ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಬಂದ ತಂಗ ನೆಗೆಟಿವ್ ಎನರ್ಜಿ ಅನ್ನೋದು ಕೂಡಲೇ ಹೊರಟೋಗುತ್ತೆ, ಯಾವುದೇ ಕಾರಣ ಕೂಡ ಅದು ನಿಲ್ಲೋದಿಲ್ಲ, ರೈಟಾ? ಅದೇ ರೀತಿ ನೀವು ಊಟ ಗಿಟ್ಟ ಏನು ಮಾಡ್ತೀರಾ, ಬೆಳಿಗ್ಗೆ ಏನು ವೇಸ್ಟೇಜ್ ಹೋಗುತ್ತೆ, ಅದು ಕೂಡ ಇಲ್ಲಿಂದಲೇ ಹೋಗುವಂಥದ್ದು. ಯಾವಾಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬಂತು, ತುಂಬ ತೊಂದರೆ, ಅದು ಇದು ಫೈಲ್ಸ್ ಪ್ರಾಬ್ಲಮ್ ಬಂತು ಅಂದಾಗ ಈ ಪಾರ್ಟಿಲಿ ಒಂದು ಕಡೆ ಸಮಸ್ಯೆಗೊಳಗಾಗಿದೆ ಅಂತಲೇ ಇಂಡಿಕೇಶನ್. ಬಟ್ ಆ ಪಾರ್ಟಿ ಎಲ್ಲಿರಬೇಕು ಅಲ್ಲಿನೇ ಇರಬೇಕು. ಬೇರೆ ಕಡೆಗೆ ಬಂದಾಗ ಏನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ 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 ಸರ್, ನಮಸ್ತೆ. ಸರ್ ನಮಸ್ತೆ, ಮಹೇಶ್ ಅಂತ ಮಾತಾಡೋದು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು ಸರ್, ಎಲ್ಲಿಂದ ಮಾತಾಡ್ತಿದ್ದೀರಾ? ಇಲ್ಲ ಮಂಗಳೂರಿಂದ. ನನ್ನ ಬಗ್ಗೆ ತಿಳ್ಕೊಬೇಕು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 9/4. ಓಕೆ. 1987. ಓಕೆ, ಸಮಯ ಹೇಳಿ ಸರ್. 10:10 10:10. ಹೌದು. ಹುಟ್ಟಿದಲ್ಲಿ ಸರ್ ತಾವು? ಇಲ್ಲೇ ಮಂಗಳೂರಲ್ಲ ಸರ್.
ಮಂಗಳೂರಲ್ಲೇ ಹುಟ್ಟಿದ್ದು. ಓಕೆ, ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಈಗ ಸದ್ಯದ ಮಟ್ಟಿಗೆ ಮಗ ನಕ್ಷತ್ರ ಸಿಂಹರಾಶಿ ಜಾತಕನ ಸರ್? ಓಕೆ, ಚಂದ್ರದೇಶ ನಡೀತೊಂಡು 30 ಸಿರೀಸ್ ನಡೀತೊಂಡು 20-30. ಓಕೆನಾ, 32-39 ರನ್ನಿಂಗ್ ಆಗ್ತೊಂಡು, ಅದರಲ್ಲಿ ಕೂಡ ಈಗ 34 ರನ್ನಿಂಗ್ ಆಗ್ತೊಂಡು, ಏಪ್ರಿಲ್ ಬಂದ ನಂತರ 35 ಸ್ಟಾರ್ಟ್ ಆಗುತ್ತೆ ನಿಮಗೆ, ರೈಟ್ ತಾನೆ? ಓಕೆ, ಸೊ ಇಲ್ಲಿ ಏನಾಗುತ್ತೆ ಸರ್ ಗೊತ್ತಾ ನಿಮಗೆ? ಈಗ ಚಂದ್ರದೇಶ ನಡೀತೊಂಡು ಚಂದ್ರ ಏನು ಮಾಡ್ತಾನೆ, ಚಂದ್ರ ಭಾಗ್ಯಾಧಿಪತಿ ಮತ್ತು ಬಾಧಾಧಿಪತಿ ಎರಡು ಕೂಡ ಓಕೆ ಕಾರ್ಯಕ್ಷೇತ್ರವನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ, ಮನೆ ಕಟ್ಟುವ ವಿಚಾರದಲ್ಲಿ ಏನಾದರೂ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯವನ್ನು ತೋರಿಸ್ತಾ ಇದ್ದಾನೆ, ಇದು ಒಂದೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಾಗುತ್ತೆ, ರಾಹುಭುಕ್ತಿ ನಡೀತಾ ಉಂಟು. ರಾಹುಭುಕ್ತಿ ಮಾತ್ರ ತುಂಬ ಸುಲಭ ಅಲ್ಲ ಅಂತ ಹೇಳ್ತಾನೆ, ಸ್ನೇಹಿತರ ಮುಖಾಂತರ ಮೋಸ ಹೋಗ್ತಿರೋ ಇಂಡಿಕೇಶನ್ ಇದೆ. ರಾಹುಭುಕ್ತಿ ಮುಗಿಯೋದ್ರೊಳಗೆ ಅಂದರೆ ಈ ವರ್ಷ ಎಂಡ್ವರೆಗೆ ರಾಹುಭುಕ್ತಿ ಇರ್ತದೆ, ವ್ಯವಹಾರದಲ್ಲಿ ತುಂಬ ಜಾಗ್ರತೆ ಮಾಡಬೇಕು ಅಂತ ಒಂದು ಇಂಡಿಕೇಶನ್ ಇದೆ. ಓಕೆನಾ, ರೈಟ್. ಆನಂತರ ಏನಾಗುತ್ತೆ ನಿಮಗೆ, 30-34 ರನ್ನಿಂಗ್ ಆಗ್ತಾ ಉಂಟು. ಸೊ ಇಲ್ಲಿ ಯಾರು ಕೆಲಸ ಮಾಡ್ತಾರೆ, ವಿಶೇಷ ರೀತಿಯಲ್ಲಿ ಶನಿ ಕೆಲಸ ಮಾಡ್ತಾನೆ, ಶನಿ ಲಗ್ನದಲ್ಲಿ ಕೂತು ಸಪ್ತಮವನ್ನು ನೋಡ್ತಾ ಇದ್ದಾನೆ. ಸೊ ಇದರ ಮುಖಾಂತರ ಏನಾಗುತ್ತೆ, ಮದುವೆ ವಿಚಾರಗಳು ಅಥವಾ ವ್ಯವಹಾರದ ವಿಚಾರಗಳು ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಉಂಟು ಅಂತ ಇಂಡಿಕೇಶನ್ ಉಂಟು ಸರ್. ಏನು ತಿಳ್ಕೊಬೇಕು ಹೇಳಿಬಿಡಿ ಸರ್. ಇದು ಉದ್ಯೋಗದ ಬಗ್ಗೆ ತಿಳ್ಕೊಳ್ಬೇಕಿತ್ತು ಸರ್. ಅಂದ್ರೆ ನನಗೆ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ 10 ವರ್ಷ ಇತ್ತು, ನಾನು ಟೆಂಪ್ರರಲ್ಲಿ ಇದ್ದೇನೆ ಕಾರ್ಪೊರೇಷನ್. ಈಗ ಯೂನಿಯನ್ ಬ್ಯಾಂಕ್ ಆಗಿದೆ, ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಸದ್ಯ ಟೆಂಪ್ರರಿ ಕೆಲಸದಲ್ಲಿ ಇದ್ದೇನೆ. ಓಕೆ, ಹಾಗೆ ಟೆಂಪ್ರರಿ ಕೆಲಸದಲ್ಲಿ ಇದ್ದೇನೆ ಅಟೆಂಡರ್ ಆಗಿ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ. ಅದು ಪರ್ಮನೆಂಟ್ ಆಗುತ್ತೆ ಇಲ್ವಾ ಅಂತ ಸರ್ಕಾರಿ. ಓಕೆ ಸರ್, ಅದರ ಬಗ್ಗೆ ಮಾತಾಡ್ತೀನಿ ಸರ್. ನಾನು ಈಗಷ್ಟೇ ಹೇಳಿದ್ದೆ ನಿಮ್ಗೆ, ಏನು ಚಂದ್ರದೇಶ ನಡೀತಾ ಉಂಟು, ಅದು ನಿಮ್ಮ ಕಾರ್ಯಕ್ಷೇತ್ರ ಮತ್ತು ನಿಮ್ಮ ಮನೆ ಕಟ್ಟುವ ವಿಚಾರನ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ, ಅದು ದಶಾಭುಕ್ತಿಯಲ್ಲಿ ಬರುವಂಥದ್ದು. ಓಕೆನಾ, ಈಗ ಇಲ್ಲಿ ಕೆಲಸ ನಿಮಗೆ ಫಿಕ್ಸ್ ಆಗುತ್ತಾ ಇಲ್ವ ಅಂತ ಹೇಳಬೇಕಾದ್ರೆ, ನಾನೀಗ ಜಸ್ಟ್ ವೇಟ್ ಸರ್, ನಾನು ಹೇಳ್ತೇನೆ ನಿಮಗೆ ಕೆಲಸ ಫಿಕ್ಸ್ ಆಗುತ್ತಾ ಇಲ್ವ. ಓಕೆನಾ, ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿ ಸರ್. ಯಾಕಂದ್ರೆ ಈಗ ಬುಧ ಎಲ್ಲಿದ್ದಾನೆ, ಕುಂಭರಾಶಿಯಲ್ಲಿದ್ದಾನೆ. ಕುಂಭರಾಶಿಯಿಂದ ಮೀನರಾಶಿಗೆ ಬುಧ ಬರಬೇಕು, ಬುಧ ಬಂದು ಸೂರ್ಯನನ್ನು ಟಚ್ ಮಾಡಬೇಕು. ಸೂರ್ಯನನ್ನು ಬುಧ ಟಚ್ ಮಾಡಿದಾಗ ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ದೂರ ಆಗಿ ಫಿಕ್ಸ್ ಆಗುವಂಥ ಸಾಧ್ಯತೆಗಳಂತೂ ಉಂಟು, ಇಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲೇನಾಗುತ್ತೆ, ನಾನು ಹೇಳಿದೆ ರಾಹುಭುಕ್ತಿ ನಡೀತಾ ಮೋಸ ಹೋಗ್ತೀರಾ ಅಂತ. ಅದಕ್ಕೋಸ್ಕರ ಏನಾಗುತ್ತೆ, ಯಾರಾದರೂ ನಿಮ್ಮ ಹತ್ರ ಹಣ ಕೇಳ್ಬೋದು, ನಿನಗೆ ಹಾಗೆ ಮಾಡಿಕೊಡ್ತೇನೆ, ಹೀಗೆ ಮಾಡಿಕೊಡು, ಸೊ ಮೋಸ ಹೋಗ್ತೀರಾ ನೀವು. ಅದೊಂದು ಮಾತ್ರ ನೋಡ್ಕೊಳ್ಬೇಕು ಸರ್, ಬಾಕಿ ವಿಚಾರದಲ್ಲಿ ಖಂಡಿತ ಪ್ರೊಸೀಡ್ ಆಗ್ಬೋದು ಅಂತ ಹೇಳ್ದೇನೆ, ಪರವಾಗಿಲ್ಲ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು. ಅದರ ಜೊತೆಗೆ ನೆನ್ಪಿಟ್ಟುಕೊಳ್ಳಿ, ಇಲ್ಲೇನಾಗುತ್ತೆ, ಶನಿ ಮೇಜರ್ ರೂಲನ್ನು ನಿಭಾಯಿಸ್ತಾ ಇದ್ದಾನೆ. ಶನಿ ಎಲ್ಲಿದ್ದಾನೆ, ಲಗ್ನದಲ್ಲಿದ್ದಾನೆ. ಲಗ್ನ ಬಂದು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿ ಲಗ್ನದಲ್ಲಿ ಶನಿ ಬಂದಾಗ ಏನಾಗುತ್ತೆ, ಅಲ್ಲಿ ಸೂರ್ಯನು ಪಡೆದಿದ್ದಾನೆ, ಕುಜನು ಪಡೆದಿದ್ದಾನೆ, ಇಬ್ಬರಿಗೂ ಕೂಡ ಸಮಾನವಾದಂಥ ಪೆಟ್ಟು ಬೀಳ್ತಾ ಉಂಟು. ಅದರ ಮುಖಾಂತರ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನೀವು ರೈಸ್ ಆಗಬೇಕು, ಆ ರೈಸ್ ಆಗಲಿಕ್ಕೆ ಅಂತ ಬಿಡುವುದಿಲ್ಲ. ಶನಿಗೆ ಪರಿಹಾರ ಮಾಡ್ಕೊಳ್ಳಿ ಸರ್, ಸ್ವಲ್ಪ ಕಪ್ಪು ಎಳ್ಳಿಂದ ಪ್ರತಿದಿನ ನಿವಾಳಿಸಿ ತೆಗೆಯುವಂಥ ಕೆಲಸವನ್ನು ಮಾಡಿ, ಅದನ್ನು 48 ದಿನ ಮಾಡ್ಕೊಳ್ಳಿ, ಅದರಲ್ಲಿ ನಿವಾಳಿಸಿ ತೆಗೆದು ಅದನ್ನು ಎಲ್ಲೋ ದೂರ ಬಿಸಾಡಿ ಹಕ್ಕಿಗಳಿಗೆ ಹಾಕಿ, ಕಾಲು ಹಾಕದ ಯಾರು ಕಾಲು ಹಾಕದ ಜಾಗ ಹಾಕಿ ಪರವಾಗಿಲ್ಲ. ಆಗ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅಷ್ಟು ಮಾಡ್ಕೊಳ್ಳಿ ಸರ್, ಗೆಲ್ತೀರಾ, ಒಳ್ಳೇದಾಗಲಿ. ಓಕೆನಾ, ರೈಟ್. ಸೊ ಗೊತ್ತಾಯ್ತು. ಓಕೆ, ಸೊ ಈಗ ಇಲ್ಲಿಯ ಪ್ರಾಪರ್ಟಿನೂ ಟಾಯ್ಲೆಟ್, ರೈಟ್ ತಾನೆ, ಟಾಯ್ಲೆಟ್. ಓಕೆ, ಅದು ಡಿಸ್ಪೋಸ್ ಮಾಡುತ್ತೆ ಅಂತ ಅರ್ಥ. ಓಕೆ, ಯಾವ ಡಿಸ್ಪೋಸ್? ಹಾಗಾದರೆ ಈ ಟಾಯ್ಲೆಟನ್ನು ನೀವು ಎಲ್ಲೆಲ್ಲಿ ಇಟ್ಟಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂಥ ಝೋನ್ ಏನು ಡಿಸ್ಪೋಸ್ ಆಗುತ್ತೆ ನಿಮಗೆ. ಅದರ ಮುಖಾಂತರ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಈಗ ಟಾಯ್ಲೆಟ್ ಏನೇ ಇದ್ರೂ ಕೂಡ ನಿಮ್ಮ ಪೂರ್ವ ಆಗ್ನೇಯ ಭಾಗದಲ್ಲಿ, ಓಕೆ, ನೋ ಪ್ರಾಬ್ಲಮ್. ಟಾಯ್ಲೆಟ್ ಏನೇ ಇದ್ರೂ ಕೂಡ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಉತ್ತರ ವಾಯುವ್ಯದಲ್ಲಿ, ಪಶ್ಚಿಮ ವಾಯುವ್ಯದಲ್ಲಿ ಉಂಟು, ಅದು ನೋ ಪ್ರಾಬ್ಲಮ್. ಆನಂತರ ದಕ್ಷಿಣ ನೈಋತ್ಯ, ಓಕೆ, ನೋ ಪ್ರಾಬ್ಲಮ್. ಬೇರೆ ಎಲ್ಲೇ ಇದ್ರೂ ಕೂಡ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಝೋನ್ ಏನಿದೆ ಅದನ್ನು ಡಿಸ್ಟ್ರಾಯ್ ಮಾಡಿಬಿಡ್ತದೆ, ಡಿಸ್ಟರ್ಬ್ ಮಾಡಿಬಿಡ್ತದೆ, ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ, ಡಿಸ್ಪೋಸ್ ಮಾಡಿಬಿಡ್ತದೆ. ಅದರಿಂದ ಬರತಕ್ಕಂತಹ ಯಾವುದೇ ಫಲಾಫಲಗಳನ್ನು ಅದು ಅಷ್ಟು ಸುಲಭದಲ್ಲಿಂದ ಸಿಗಲಿಕ್ಕೆ ಬಿಡೋದಿಲ್ಲ. ಯಾವ ರೀತಿ ನಾನು ಬೆಡ್ರೂಮನ್ನು ಹೇಳಿದೆ, ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ. ಯಾವ ಟಾಯ್ಲೆಟಿಗೆ ಪಶ್ಚಿಮದಲ್ಲಿ ಬಂದುಬಿಡ್ತು, ಪ್ರಾಫಿಟ್ಸ್ ಮತ್ತು ಗೇನಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ನಾರ್ತ್ ವೆಸ್ಟಲ್ಲಿ ಬಂದುಬಿಡ್ತು, ಬ್ಯಾಂಕಿಂಗ್ ಮತ್ತು ಸಪೋರ್ಟಲ್ಲಿ ಪ್ರಾಬ್ಲಮ್ ಆಗ್ಬೋದು ನಿಮಗೆ. ನಾರ್ತ್ ಈಸ್ಟಲ್ಲಿ ಬಂದುಬಿಡ್ತು, ಥಾಟ್ಸೇ ಡೆಸ್ಟ್ರಾಯ್ ಆಗ್ಬೋದು, ಥಾಟ್ಸೇ ಬರ್ತಾ ಇಲ್ಲ. ಎಲ್ಲೊಂದು ಕಡೆ ನಿಮಗೆ ಆ ಕ್ರಿಯೇಟಿವಿಟಿ ಐಡಿಯಾ ಬರಬೇಕು, ಐಡಿಯಾನೇ ಬರ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಬೋದು ನಿಮಗೆ, ರೈಟ್ ತಾನೆ? ಓಕೆನಾ, ಸೊ ಇಂಥದ್ದೆಲ್ಲ ಪರಿಸ್ಥಿತಿ, ಇಂಥದ್ದೆಲ್ಲ ಒಂದು ಪ್ರಾಬ್ಲಮಲ್ಲಿ ನಿರ್ಮಾಣ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ. ಅದಕ್ಕೋಸ್ಕರ ಟಾಯ್ಲೆಟ್ ಮನೆಯಲ್ಲಿ ಉಂಟು, ಒಂದೇದಾಗ ಕ್ಲೀನಾಗಿ ಇಟ್ಕೊಳ್ಬೇಕು. ಆನಂತರ ಅದು ಪ್ರಾಬ್ಲಮ್ ಕೊಡ್ತಾ ಉಂಟು ಅಂತ ಗೊತ್ತಾದಾಗ ಟಾಯ್ಲೆಟ್ ಅಂದ್ರೇನು, ಅದು ರಾಹುವಿನ ಪಾಠ, ಅದು ರಾಹು ಅಲ್ವಾ. ನಿಮ್ಮ ಮನೆಯಲ್ಲಿ ಎಷ್ಟು ಟಾಯ್ಲೆಟ್ ಜಾಸ್ತಿ ಆಯಿತು ಅಷ್ಟು ರಾಹುವಿನ ಪಾಠ ಕೂಡ ಜಾಸ್ತಿ ಆಯಿತು. ಆನಂತರ ಟಾಯ್ಲೆಟನ್ನು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀರಾ, ಟಾಯ್ಲೆಟನ್ನು ಎಷ್ಟು ಕ್ಲೆನ್ಸಿಂಗ್ ಮಾಡಿ ಇಟ್ಕೊಳ್ತೀರಾ, ಟಾಯ್ಲೆಟನ್ನು ಚೆನ್ನಾಗಿ ತೊಳೆದು ಕ್ಲೀನಾಗಿ ಇಟ್ಕೊಳ್ತೀರಾ, ಸುವಾಸನಾಯುಕ್ತವಾದ ಯಾವುದಾದ್ರೂ ಲಿಕ್ವಿಡ್ಗಳನ್ನು ಅದರ ಒಳಗಿಟ್ಟು ಬಿಡ್ತೀರಾ, ಅಥವಾ ಮಹಾವಸ್ತು ತಜ್ಞರನ್ನು ಕರೆಸಿಕೊಂಡು ಅದಕ್ಕೆ ಟ್ರೀಟ್ ಮಾಡಿರ್ತೀರಾ, ಆ ಸಂದರ್ಭದಲ್ಲಿ ಆ ಟಾಯ್ಲೆಟ್ ಏನುಂಟು ನಿಮಗೆ ಒಳ್ಳೆ ರೀತಿ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್. ಒಳ್ಳೆ ರೀತಿ ರಿಸಲ್ಟ್ ಅಂದರೆ ಅದು ಏನು ನೆಗೆಟಿವ್ ಬರಬೇಕು, ಆ ನೆಗೆಟಿವ್ ಬರುವುದಿಲ್ಲ, ಅದರ ಮುಖಾಂತರ ನೀವು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿ. ಸೊ ಇದನ್ನು ನೋಡಿ, ನೀವು ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ. ನಾನು ಹೇಳೋದಾದ್ರೆ ಲೈಫ್ ಈಸ್ ಟೂ ಈಸಿ, ಕೀಪ್ ಇಟ್ ಈಸಿ. ಅಂದರೆ ಲೈಫ್ ತುಂಬ ಸುಲಭ, ಬಟ್ ನಾವೇ ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿರ್ತೇವೆ ಕೆಲವೆಲ್ಲ ಅಲ್ವಾ. ಇದು ಒಂದು ಬ್ರೇಕ್ ಆದ ನಂತರ ನಿಮಗೆ ಒಂದು ಜಾತಕ ಹಾಕಿ ತೋರಿಸಿದ್ದೇನೆ. ಲೈಫ್ ಕಾಂಪ್ಲಿಕೇಟೆಡ್ ಯಾಕೆ ಕ್ರಿಯೇಟ್ ಆಗುತ್ತೆ, ಯಾರಿಂದ ಕ್ರಿಯೇಟ್ ಆಯಿತು, ಹೇಗೆ ಕ್ರಿಯೇಟ್ ಆಯಿತು ಅಲ್ಲ. ಒಬ್ಬ ಕೋಟ್ಯಾಧೀಶ ಇರ್ತಾನೆ, ಆ ಕೋಟ್ಯಾಧೀಶ ಇವತ್ತು ಎಲ್ಲೋ ಒಂದು ಕಡೆ ಸಾಲ ಸೋಲದಲ್ಲಿ ಬಿದ್ದು ಓದಾಡ್ತಾ ಇರ್ತಾನೆ. ಸೊ ಯಾಕೆ ಹಾಗೆ ಅಲ್ವಾ,
ತಪ್ಪಂತ ನಾನು ಹೇಳಲ್ಲ, ನಿಮಗೆ ಏನು ಬೇಕೋ ಅದನ್ನು ನೀವು ಪ್ಲೇಸ್ ಮಾಡ್ಬೋದು, ನಿಮ್ಗೆ ಏನು ಬೇಕೋ ಅದನ್ನು ತರ್ಬೋದು, ಏನು ಎಂಜಾಯ್ ಮಾಡ್ಲಿಕ್ಕೊಂಡು ಅದೆಲ್ಲವನ್ನು ಕೂಡ ತರ್ಬೋದು, ಪ್ಲೇಸ್ ಮಾಡೋ ಪರವಾಗಿಲ್ಲ. ಬಟ್ ತೊಂದರೆಗಳು ಕ್ರಿಯೇಟ್ ಆದಾಗ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಯಾವುದೇ ಮನೆಯನ್ನು ಬಹಳ ಸಿಸ್ಟಮೆಟಿಕ್ ಆಗಿ ಬಹಳ ಅದನ್ನು ಒಂದು ಸಜಾವಟ್ ಮಾಡಿ ಇಡುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು. ಅನ್ಯಥಾ ನಿಮಗೆ ಅಲ್ಲಿ ಅಗ್ನಿ ಕ್ರಿಯೇಟ್ ಆಗಲ್ಲ, ಅಗ್ನಿ ಕ್ರಿಯೇಟ್ ಆಗುವುದಿಲ್ಲ, ಅದರ ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಯಾವಾಗ ಚಲ್ಲಂಪಿಲ್ಲಿಯಾಗೆಲ್ಲ ವಸ್ತುಗಳನ್ನು ಹಾಕ್ಕೊಂಡಿರ್ತೀರ ಅಲ್ಲಿ ಏನಾಗುತ್ತೆ, ಜಲತತ್ವ ಕ್ರಿಯೇಟ್ ಆಗಿರುತ್ತೆ. ಜಲತತ್ವ ಕ್ರಿಯೇಟ್ ಆದಾಗ ಏನಾಗುತ್ತೆ, ಅಗ್ನಿತತ್ವ ಅನ್ನೋದು ನಾಶಪಡಿಸ್ತದೆ. ನಾಶಪಡಿಸಿದಾಗ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಆ ಮನೆಯಲ್ಲಿ ವಿಶೇಷ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತೇ ಇಲ್ಲದಂತೆ ಅಲ್ವಾ. ಇನ್ನೂ ಒಂದು ವಿಷಯ ಇದೆ, ಏನಂದರೆ ಮನೆಯಲ್ಲಿ ಎಷ್ಟೇ ವಾಸ್ತುಗಳನ್ನು ಮಾಡಿಕೊಂಡ್ರು ಕೂಡ, ಯಾವುದೇ ಪರಿಹಾರ ಮಾಡಿಕೊಂಡ್ರು ಕೂಡ, ಕೆಲವೊಮ್ಮೆ ರಿಸಲ್ಟೇ ಇರುವುದಿಲ್ಲ. ವಿದೌಟ್ ರಿಸಲ್ಟ್ ಅಲ್ಲಿಂದ ಇಲ್ಲಿಗೆ ಆಗುವುದಿಲ್ಲ ಅಲ್ವಾ. ಟಸ್ ನಾ ಮಸ್, ಆಚೆಯಿಂದ ಈಚೆ ಆಗುವುದಿಲ್ಲ, ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಆ ಪ್ರಾಬ್ಲಮ್ ಎಲ್ಲಿಂದ ಕ್ರಿಯೇಟ್ ಆಗ್ತಾ ಉಂಟು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಹಳ ದೊಡ್ಡ ರಿಸರ್ಚ್ ಇದೆ ನಮ್ಮಲ್ಲೆಲ್ಲ. ಸೊ ಅದನ್ನು ಇಲ್ಲಿ ನಾನು ಹೇಳುವಂತಿಲ್ಲ ನಿಮಗೆ, ಅದು ನನ್ನ ಕೋರ್ಸಿನ ಪಾರ್ಟ್ ಅಂತ ಹೇಳ್ತೇನೆ. ಸೊ ಯಾವಾಗ ಅದು ಇರ್ತದೆ ಮನೆಯಲ್ಲಿ, ಆಗ ನಿಮಗೆ ಏನು ಮಾಡಿದ್ರು ಕೂಡ ರಿಸಲ್ಟ್ ಬರಲ್ಲ. ವಿದೌಟ್ ಜೀರೋ ರಿಸಲ್ಟಲ್ಲಿ ಹೋಗಿರ್ತೀರ ಅಂದರೆ ಏನುಂಟು, ಯಥಾ ಪ್ರಕಾರನೇ ಇರ್ತದೆ ಹೊರತು ಬೇರೆ ಯಾವುದೇ ಕಾರಣ ಕೂಡ ಚೇಂಜಸ್ ಅಂತ ಬರಲಿಕ್ಕೆ ಅದು ಬಿಡುವುದೇ ಇಲ್ಲ ಅಂತ ಹೇಳ್ತೇನೆ. ಸೊ ಯಾಕೆ ಹಾಗೆ ಅಲ್ವ, ಅದಕ್ಕೆ ಕೆಲವೆಲ್ಲ ಪಾಯಿಂಟ್ಸ್ ಇದೆ, ಆ ಮನೆಯಲ್ಲಿ ಕೂಡ ಪಾಯಿಂಟ್ಸ್ ಇರ್ತದೆ ಅಲ್ವ, ಅದನ್ನೆಲ್ಲ ನಾವು ಏನು ಮಾಡಬೇಕಾಗುತ್ತೆ, ಕೆಲವೊಮ್ಮೆ ಪರಿಶೀಲನೆಗೆ ಒಳಪಡಿಸಬೇಕು. ಆ ನಂತರ ಗೊತ್ತಾಗುತ್ತೆ, ನೋಡಿ ಬಾ ಈ ಮನೆಯಲ್ಲಿ ಇಂಥ ರಿಸಲ್ಟ್ ಬರುತ್ತೆ ಅಥವಾ ಬರಲ್ಲ, ಎರಡರಲ್ಲೂ ಕನ್ಫರ್ಮ್ ಆಗಿ ಹೇಳಿಕೊಂಡು ಅಥವಾ ಬರಬೇಕು ಈ ರೀತಿಯಾಗಿ ಮಾಡಬೇಕಾಗುತ್ತೆ ಅಂತ ನಾವು ಹೇಳಲೇಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದೆ. ಓಕೆನಾ. ನೆಕ್ಸ್ಟ್ ಬರುವಾಗ ಒಂದು ಹೊಸ ಜಾತಕವನ್ನು ಹಾಕಿ ತೋರಿಸ್ತೇನೆ ನಿಮಗೆ. ಆ ಜಾತಕದಲ್ಲಿ ನೋಡ್ಕೊಳ್ಳಿ, ಯಾರು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದೀರಿ, ಯಾಕೆ ಆ ರೀತಿ ಆಗ್ತಾ ಉಂಟು ಅಂತ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲೊಂದು ಜಾತಕ ಹಾಕಿದ್ದೇನೆ, ರೈಟ್ ತಾನೆ? ಓಕೆನಾ. ಇಲ್ಲೊಂದು ಜಾತಕ ಹಾಕಿದ್ದೆ. ಈ ಜಾತಕ ಒಬ್ಬ ಕೋಟ್ಯಾಧೀಶನ ಜಾತಕ ಇದು. ಅವರು ಬಿಲ್ಡರ್, ಓಕೆ, ದೊಡ್ಡ ಬಿಲ್ಡರ್, ಕೋಟಿಗಳಲ್ಲಿ ಆಡುವಂಥವ್ರು, ಏನು ಸಮಸ್ಯೆ ಇಲ್ಲ. ಬಟ್ ನೋಡಿ, ಜಾತಕ ನೋಡುವಾಗ ನಮಗೆ ಎಷ್ಟು ಎಲ್ಲ ಮಂಡ ಖರ್ಚು ಬೇಕು ಅಂದರೆ ಅದು ಅಷ್ಟು ಸುಲಭದಲ್ಲಂತೂ ಖಂಡಿತ ಆಗುವಂಥದ್ದಲ್ಲ. ಅದಕ್ಕೇ ಇಲ್ಲಿ ಯಾವುದೇ ಕರೆ ಬಂದರೂ ಕೂಡ ಅಷ್ಟು ಸುಲಭದಲ್ಲಂತೂ ನನಗಂತೂ ಕೆಲವೊಮ್ಮೆ ಆಗುವುದಿಲ್ಲ. ಅದನ್ನು ವಿಮರ್ಶೆ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳ್ಬೇಕಾದಂಥ ಅನಿವಾರ್ಯತೆ ಇರ್ತದೆ ಯಾವುದೇ ಜಾತಕವನ್ನು ವಿಮರ್ಶೆ ಮಾಡಬೇಕು. ಈಗ ಇದನ್ನು ಮೇಲ್ನೋಟದಲ್ಲಿ ನೀವೇನಾದ್ರು ನೋಡ್ಲಿಕ್ಕೆ ಹೋದ್ರೆ ಈ ಜಾತಕ ಯಾವುದೇ ಪ್ರಯೋಜನಕ್ಕೆ ಬಾರದ ಜಾತಕದಾಗಿ ನಿಮಗೆ ಕಾಣ್ತಾ ಉಂಟು, ರೈಟ್ ತಾನೆ? ಬಟ್ ಕೋಟಿಗಳಲ್ಲಿ ಆಡುವಂಥ ಜಾತಕ ಇದು, ರೈಟ್? ಸೊ ಅದು ಕೂಡ ಏನಾಯಿತು, ಒಂದು ಈಗ ಅವರಿಗೆ 65 ರನ್ನಿಂಗ್ 65, ಶುಕ್ರದಶೆ, ರಾಹು ಭುಕ್ತಿ, ರವಿ ಭುಕ್ತಿ, 65 ರನ್ನಿಂಗ್ ಆಗ್ತಾ ಉಂಟು. 60 ಇಯರ್ಸ್ನವರೆಗೂ ಕೂಡ ಅವರು ಚೆನ್ನಾಗಿದ್ದರು, ಏನೂ ತೊಂದರೆ ಇಲ್ಲ, ಬಹಳ ಚೆನ್ನಾಗಿದ್ದರು. ಎಲ್ಲ ರೀತಿಯಲ್ಲಿ ಕೂಡ ವ್ಯವಹಾರ ವಹಿವಾಟ ಎಲ್ಲ ಕೋಟಿ ಕೋಟಿಗಳಲ್ಲಿ ಇರುವಂಥದ್ದೆಲ್ಲ ಎಲ್ಲವೂ ಕೂಡ ಓಕೆನೇ. ಬಟ್ 60 ಸ್ಟಾರ್ಟ್ ಆದ ನಂತರ ಓಕೆ, 60 ಸ್ಟಾರ್ಟ್ ಆದ ನಂತರ ಏನಾಯಿತು, ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಡೌನ್ಫಾಲ್ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಎಲ್ಲೊಂದು ಕಡೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಯಿತು ಅವರಿಗೆ, ಬ್ಯಾಂಕಿಂದ ಏನು ಲೋನ್ ಎಲ್ಲ ಉಂಟು ಅದರ ಬಗ್ಗೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಲ್ವಾ. ಈಗ ಬ್ಯಾಂಕ್ ಏನು ಮಾಡ್ತಾ ಉಂಟು, ಅವರ ಪ್ರಾಪರ್ಟಿಯನ್ನು ಸೀಸ್ ಮಾಡಲಿಕ್ಕೆ ನೋಡ್ತಾ ಉಂಟು. ಓಕೆ, ಸೀಸ್ ಯಾತೋ ಸೀಸ್ ಮಾಡಬೇಕು ಅಂದರೆ ನಾವು ಏಲ ಮಾಡ್ತೇವೆ ಅದನ್ನು ಸೀಸ್ ಮಾಡಿ, ಯಾತೋ ನೀವು ಬ್ಯಾಂಕಿಗೆ ಹಣವನ್ನು ಕಟ್ಟಿ. ಹಾಗಾದರೆ ಎಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೊಂಡು ಬ್ಯಾಂಕಿಗೆ ಹಣ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ತೊಂಡು ಏನು ಮಾಡೋ ಗೊತ್ತಾಗುದಿಲ್ಲ. ಒಂದೆರಡು ಹಣ ಅಂತೂ ಖಂಡಿತ ಅಲ್ಲ, ರೈಟ್? ಅವರಿಗೆ ಕೋಟಿ ಕೋಟಿ ಗಟ್ಟಲೆ ಎಲ್ಲೊಂದು ಕಡೆ ಆ ಸಮಸ್ಯೆ ಇರ್ತದೆ ಅಲ್ವಾ. ನಮ್ಮ ನಿಮ್ಮಗೆ 1-2 ಸಾವಿರದಲ್ಲಿ ಆಗುವಂಥದ್ದು ಅದು ಖಂಡಿತ ಅಲ್ಲ. ಕೋಟಿ ಕೋಟಿ ಆಗಬೇಕು, ಕೋಟಿ ಕೋಟಿ ಆಗಬೇಕಾದ್ರೆ ಎಗೇನ್ಸ್ಟ್ ಪ್ರಾಪರ್ಟಿ ಉಂಟು. ಬಟ್ ಅಲ್ಲಿ ಏನು ಸಮಸ್ಯೆ ಆಗ್ತಾ ಉಂಟು, ಪ್ರಾಪರ್ಟಿಯನ್ನು ತೆಗೆದುಕೊಳ್ಳಿಕ್ಕೆ ಕೂಡ ಯಾರೂ ಬರ್ತಾ ಇಲ್ಲ, ಯಾಕಂದರೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡುವವರು ಕೂಡ ಯಾರೂ ಇರುವುದಿಲ್ಲ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಸೊ ಈ ಜಾತಕ ಏನು ಕತೆ ಹೇಳುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ, ನೀವು ಆಶ್ಚರ್ಯ ಪಡ್ತೀರಾ. ಸೊ ಅದ್ರ ಜೊತೆಗೆ ನಿಮಗೂ ಗೊತ್ತಾಗೋದು ಒಂದು ಜಾತಕ ಹೇಗಪ್ಪ ಕೆಲಸ ಮಾಡುತ್ತೆ ಅಂತ, ರೈಟ್ ತಾನೆ? ಒಂದು ರಾಜಯೋಗ ಹೇಗೆ ಕೆಲಸ ಮಾಡ್ತದೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗಿ ಸ್ಟಾರ್ಟ್. ಈಗ ನಾರ್ಮಲಾಗಿ ನಾವು ನೋಡಬೇಕಾದ್ರೆ ಇವರು ಕೋಟಿ ಕೋಟಿಯಲ್ಲಿ ಆಡ್ತಾರಲ್ವ, ಹಾಗಾದರೆ ಧನಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ದಾನೆ, ಕೋಟಿ ಕೋಟಿ ಎಲ್ಲಿಂದ ಬಂತು ಅಲ್ವ ಪ್ರಶ್ನೆ ಬರುತ್ತಲ್ವ. ಧನಾಧಿಪತಿ ವ್ಯಯಸ್ಥಾನದಲ್ಲಿ ರಾಹು ಜೊತೆ ಇದ್ದಾನೆ, ಕೋಟಿ ಕೋಟಿ ಹೇಗೆ ಬರುತ್ತೆ, ರೈಟಾ? ಇದೊಂದು ಪ್ರಶ್ನೆ ಅಲ್ವಾ, ರೈಟಾ? ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆನಂತರ ಸೊ ಲಾಭಾಧಿಪತಿ ಮಾರ್ಕಸ್ಥಾನದಲ್ಲಿದ್ದಾನೆ, ಸೊ ಅಲ್ಲಿಂದ ಹೇಗೆ ಆತ ಹಣ ಕೊಡಬಲ್ಲ. ಸೊ ಇದೆಲ್ಲ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತು ಬಿಡ್ತದೆ, ಅದು ಯಾಕೆ ಕೆಲಸ ಮಾಡ್ತಾನೆ. ಬಟ್ ಅದರಲ್ಲಿ ಇರುವಂಥ ರಾಜಯೋಗ ಏನು ಅದನ್ನು ಹೇಳಿಕೊಡ್ತೇನೆ, ನಿಮಗೆ ತೋರಿಸ್ಕೊಡ್ತೇನೆ. ನಿಮಗೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ನಾವು ಶಿವಮೊಗ್ಗದಿಂದ ಕಾವ್ಯ ಅಂತ ಹೇಳ್ಬಿಟ್ಟು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ ತಿಳ್ಕೊಂಡು. ನಿಮ್ಮ ಹುಟ್ಟಿದ ದಿನಾಂಕ? ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ಮಾ ತಾಯಿ? 11/10/1987. ಸಮಯ? ಸಮಯ 4:15. ಸಂಜೆನ ಬೆಳಿಗ್ಗೆ? ನಮ್ಮ ಮಾರ್ನಿಂಗ್ ಬೆಳಿಗ್ಗೆ 4:15. ಓಕೆ. ಹುಟ್ಟಿದಲ್ಲಿ? ಮಾ ಹುಟ್ಟಿದ್ದು ತೀರ್ಥಹಳ್ಳಿಯಲ್ಲಿ. ತೀರ್ಥಹಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿನಾ? ಹಾ ಹೌದು, ರೋಹಿಣಿ ರಕ್ಷ, ಹಾ ವೃಷಭ ರಾಶಿ ರೋಹಿಣಿ ನಕ್ಷತ್ರ. ರೈಟ್ ಅಮ್ಮ. ಈಗ ನಿಮಗೆ ರಾಹುದೇಶ ನಡೀತಾ, ರಾಹುದೇಶ ಚಂದ್ರಭುಕ್ತಿ, 34 ರನ್ನಿಂಗ್, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ನೀವು. ನನಗೆ ಮದ್ವೆನ ಡಿಲೆ ಆಗ್ತಿದೆ. ಯಾವ ಟೈಮಿಗೆ, ಯಾವ ವರ್ಷ ಆಗತ್ತೆ ಮದ್ವೆ ಪಕ್ಕ ಬೇಕಿತ್ತು ನನಗೆ. ಮದ್ವೆನ ಸೆಟ್ಲ್ಮೆಂಟ್ ಬರುತ್ತೆ, ಆಗ್ತಾ ಇಲ್ಲ. ಸರಿಮ್ಮ, ಮಾತಾಡ್ತೀನಿ ಆ ಬಗ್ಗೆ. ಓಕೆನಾ, ಮದುವೆ ವಿಚಾರವಾಗಿ ಮಾತಾಡೋಣ, ಏನು ಬರುತ್ತೆ ಅಂತ ಹೇಳಿಕೊಡ್ತೀನಮ್ಮ ನಿಮಗೆ. ಓಕೆ.
ಓಕೆ ನೋಡಿಮ್ಮ, ಈ ಜಾತಕದಲ್ಲಿ ಏನಾಗುತ್ತೆ ನಿಮಗೆ ರಾಹುದಶೆ ನಡೀತಾ ಉಂಟು. ರಾಹುದಶೆ ನೋಡಿ, ರಾಹುದಶೆಯಲ್ಲಿ ಯಾವ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ರಾಹುದಶೆಯಲ್ಲಿ ಯಾವ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ನಿಮಗೆ 34 ರನ್ನಿಂಗ್ ಆಗುತ್ತೆ, 34 ಮ್ಯಾರೇಜ್ ಆಗುತ್ತಾ, 35 ಮ್ಯಾರೇಜ್ ಆಗುತ್ತಾ, ಅದ್ರ ಬಗ್ಗೆ ಹೇಳಿಕೊಡ್ತೀನಿ ನಿಮಗೆ. ಮ್ಯಾರೇಜ್ ಆಗುತ್ತಾ ಇಲ್ಲೋ ಅದ್ರ ಬಗ್ಗೆ ಖಂಡಿತ ಹೇಳಿಕೊಡ್ತೇನೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಯಾವಾಗ ರಾಹುದಶೆ ನಡೀತಾ ಇದೆ, ರಾಹು ಬಂದು ಅಷ್ಟಮದಲ್ಲಿದ್ದಾನೆ. ಇಲ್ಲಿ ಅಷ್ಟಮದಲ್ಲಿ ಇದ್ಕೊಂಡು ಆತ ಯಾರನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ, ಕುಜನನ್ನ ಕೇತುವನ್ನ ಸೂರ್ಯನನ್ನು ಇನ್ಫ್ಲುಯೆನ್ಸ್ ಮಾಡಿದೆ. ಕುಜ ಬಂದು ಪತಿಕಾರಕ, ಕೇತು ಜೊತೆಗಿದ್ದಾನೆ, ಅದ್ರ ಜೊತೆಗೊಬ್ಬ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದೆ ಲಗ್ನಾಧಿಪತಿ. ಏನಾಗುತ್ತೆ, ಯಾವಾಗ ಯಾವಾಗೆಲ್ಲ ಮದುವೆ ವಿಚಾರ ಮಾತಾಡ್ತೀರಿ ಅವಾಗ ಯಾವಾಗೆಲ್ಲ ಕುಟುಂಬದಲ್ಲಿ ಜಗಳಗಳಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನಾಗುತ್ತೆ ಅಂದರೆ, ಕುಟುಂಬದಲ್ಲಿ ಯಾವಾಗ ಜಗಳಾಗುತ್ತೆ ಆವಾಗ ಮದುವೆ ಫಿಕ್ಸ್ ಆಗ್ಬೋದು ಅಂತ ಕೂಡ ಇಂಡಿಕೇಶನ್ ಉಂಟಮ್ಮ. ಅರ್ಥ ಆಗುತ್ತಾ? ಅರ್ಥ ಆಯ್ತಮ್ಮ. ಕುಟುಂಬದಲ್ಲಿ ಯಾವಾಗ ಜಗಳಾಗುತ್ತೆ ಆಗ ಮದುವೆ ಫಿಕ್ಸ್ ಆಗ್ಬೋದು, ಅಥವಾ ಯಾವಾಗ ಮದುವೆಗೆ ಫಿಕ್ಸ್ ಆಗುತ್ತೆ ಕುಟುಂಬದಲ್ಲಿ ಜಗಳ ಆಗ್ಬೋದು, ಇದು ಎರಡರಲ್ಲಿ ಒಂದಂತೂ ಘಟನೆ ಅಂತೂ ಘಟಿಸ್ತದಮ್ಮ. ಇದನ್ನು ನೋಡ್ಕೊಳ್ಳಿ. ಈಗ 34 ರನ್ನಿಂಗ್ ಆಗುತ್ತೆ, 34 ಮ್ಯಾರೇಜ್ ಆಗುತ್ತೆ. ಜಸ್ಟ್ ವೆಯ್ಟ್ ಅಮ್ಮ, ಹೇಳ್ಕೊಡ್ತೇನೆ ನಿಮಗೆ. 34 ಮ್ಯಾರೇಜ್ ಆಗುವಂಥ ಪೂರ ಯೋಗ ಉಂಟಮ್ಮ, ಪೂರ್ತಿ ಯೋಗ ನಿಮಗೆ. ಅಂದರೆ ಬರೋ ಅಕ್ಟೋಬರ್ ಒಳಗಡೆ ಮ್ಯಾರೇಜ್ ಫಿಕ್ಸ್ ಆಗಬೇಕಂತ ಇದು ಯೋಗ ತೋರಿಸ್ತಾ ಉಂಟಮ್ಮ. ಬಟ್ ಏನಾಗುತ್ತೆ ಅಂದರೆ, ಅಲ್ಲಿ ಸಪ್ತಮಾಧಿಪತಿ ಶನಿ, ಸಪ್ತಮಾಧಿಪತಿ ಶನಿ ಮೊದಲೇ ವೃಶ್ಚಿಕ ರಾಶಿಯಲ್ಲಿದ್ದಾನೆ, ಜೊತೆಗೆ ಆತನ ವ್ಯಯಾಧಿಪತಿ ವೀಕ್ಷಣೆ ಮಾಡ್ತಾ ಇದ್ದಾನೆ. ವ್ಯಯಾಧಿಪತಿ ಒಂದು ಚಂದ್ರ ವೀಕ್ಷಣೆ ಮಾಡಿ, ಹಾಗಾದರೆ ಚಂದ್ರನಿಗೆ ನೀವು ಪರಿಹಾರವನ್ನು ಕೊಟ್ಟಾಗ ಆಗ ಮದುವೆ ವಿಚಾರಗಳು ಪ್ರೊಸೀಡ್ ಆಗ್ತವೆ ಅಂತ ಇಂಡಿಕೇಶನ್ ಇದೆ. ಹಾಗಾದರೆ ನೀವೇನು ಮಾಡಬೇಕು, ಚಂದ್ರನಿಗೆ ಸಂಬಂಧಪಟ್ಟಂತೆ ಅಥವಾ ನೀವು ಬೆಳ್ತಿಗೆ ಅಕ್ಕಿಯನ್ನು ದೇವಸ್ಥಾನಕ್ಕೆ ದಾನ ಮಾಡಿ, ಅಥವಾ ಬಿಳಿ ಬಟ್ಟೆಯನ್ನು ದಾನ ಮಾಡಿ, ಅಥವಾ ನೀವು ಹಾಲನ್ನು ದಾನ ಮಾಡಿ, ನೀವೇನು ಬೇಕಾದರೂ ಮಾಡಿ. ಸೊ ಚಂದ್ರನಿಗೆ ಸಂಬಂಧಪಟ್ಟಂತೆ, ಸೊ ಇದನ್ನು ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಈ ವರ್ಷವೇ ಅಂದರೆ ಅಕ್ಟೋಬರ್ ಒಳಗಡೆ ಮ್ಯಾರೇಜ್ ಆಗುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ. ಖಂಡಿತ ಫಿಕ್ಸ್ ಆಗುವಂಥ ಯೋಗ ಉಂಟಮ್ಮ. ಅದ್ರ ಜೊತೆಗೆ ಏನಾಗುತ್ತೆ, ಚಂದ್ರ ಭುಕ್ತಿ ನಡೀತಾ ಉಂಟು. ಚಂದ್ರ ಏನು ಮಾಡ್ತಾನೆ, ಸೂರ್ಯನ ಶನಿಯನ್ನು ನೋಡ್ತಾ ಇದ್ದಾನೆ. ಶನಿ ಬಂದು ಸಪ್ತಮಾಧಿಪತಿ, ಅದು ವೃಶ್ಚಿಕ ರಾಶಿಯಲ್ಲಿದ್ದಾನೆ. ವೃಶ್ಚಿಕ ರಾಶಿಯ ಶನಿ ಏನು ಮಾಡ್ತಾನೆ, ಯಾವಾಗೆಲ್ಲ ಮ್ಯಾರೇಜ್ ಆಗಬೇಕು, ಇನ್ಸಲ್ಟನ್ನು ಮಾಡಿಸ್ತಾನಂತ. ಅಂದರೆ ನಿಮಗೆ ಸಿಗುವಂಥ ಹುಡುಗ ಏನಿರ್ತಾರೆ, ಅವರೊಂಥರ ನಿಮಗಿಂತ ಕೆಳವ ಮಟ್ಟದಲ್ಲಿರ್ತಾರೆ, ಅಥವಾ ನಿಮಗೆ ಹೇಗೆ ಬೇಕೋ ಹಾಗಂತೂ ಖಂಡಿತ ಇರುವುದಿಲ್ಲ ಅಂತ ಪರಿಸ್ಥಿತಿ ಇರ್ತದೆ. ಅದಕ್ಕೋಸ್ಕರ ನೀವೇನು ಮಾಡಿ, ಚಂದ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯ ವರ ಬಂದು ಮದುವೆ ಆಗುವಂಥ ಯೋಗ ಬಗ್ಗೆ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ, ಒಳ್ಳೇದಾಗ್ಲಿ ತಾಯಿ. ಓಕೆನಾ? ಅದು ಏನು ಜಗಳ ಆಗುತ್ತದು? ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅಲ್ಲೂ ಅಷ್ಟೆಲ್ಲ ಹೇಳಬೇಕಾದ್ರೆ ನೀವು ನನ್ನ ಮನೆಗೇನೆ ಬರಬೇಕು. ನಾನು ಹೇಳಿದ್ದು ಜಸ್ಟ್ ಇಷ್ಟೇ, ಏನಂತ ಕುಟುಂಬದಲ್ಲಿ ಜಗಳ ಆಗುತ್ತೆ, ಏನಾದರೂ ಜಗಳ ಆಗುತ್ತೆ, ಅದರ ಮುಖಾಂತರ ಫಿಕ್ಸ್ ಆಗ್ಬೋದು ಅಥವಾ ನಿಮಗೆ ಫಿಕ್ಸ್ ಆಗ್ತಾ ಇರ್ತದೆ ಕುಟುಂಬದಲ್ಲಿ ಜಗಳ ಆಗ್ಬೋದು. ಇದೇ ಎರಡರಲ್ಲಿ ಒಂದಲ್ಲ, ಏನು ಜಗಳ ಆಗುತ್ತೆ, ಕಟ್ಪಾಡಿಗೆ ಬನ್ನಿ, ಗ್ಯಾರಂಟೆಡ್ ಹೇಳ್ಕೊಡ್ತೇನೆ ಯಾಕೆ ಜಗಳ ಆಗುತ್ತೆ. ರೈಟಾ? ಓಕೆ ರೈಟ್, ಬಂದ್ಬೇಡ. ಸೊ ಈ ಜಾತಕ ನೋಡ್ಕೊಳ್ಳಿ. ಈ ಜಾತಕ ಬಂದು ನಿಮಗೆ ವಿಶೇಷ ರೀತಿಯಲ್ಲಿ ಒಬ್ಬ ಬಿಲ್ಡರ್ನ ಜಾತಕ. ಈ ಜಾತಕ ಸ್ವಾತಿ ನಕ್ಷತ್ರ ತುಲಾರಾಶಿ. ರೈಟಾ? ಸ್ವಾತಿ ನಕ್ಷತ್ರ ತುಲಾರಾಶಿ ಮತ್ತು ಧನುರ್ಲಗ್ನದ ಜಾತಕ. ರೈಟಾ? ಧನುರ್ಲಗ್ನ ಜಾತಕ. ಓಕೆ. ಸೊ ಈ ಧನುರ್ಲಗ್ನ ಜಾತಕಕ್ಕೆ ಹೇಗಪ್ಪ ರಾಜಯೋಗ ಕ್ರಿಯೇಟ್ ಆಯಿತು, ಯಾವ ರೀತಿ ಉಂಟಿದ್ದು ನೋಡಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಒಂದು ಹಲವಾರು ಯೋಗಗಳಿರ್ತವೆ. ಇದರಲ್ಲಿ ಒಂದು ವಿಪರೀತ ಸರಳ ರಾಜಯೋಗ ಅಂತ ಒಂದು ಕ್ರಿಯೇಟ್ ಆಗ್ತಾ ಉಂಟು. ವಿಪರೀತ ಸರಳ ರಾಜಯೋಗ ಹೇಗೆ ಕ್ರಿಯೇಟ್ ಆಗುತ್ತೆ, ಯಾಕಂದರೆ ಯಾವಾಗ 6ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ, 8ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ, ಅಥವಾ 12ನೇ ಮನೆ ಅಧಿಪತಿ ಷಷ್ಠಾಷ್ಟ ಭಾವಗಳಲ್ಲಿ ಬಂದಾಗ ವಿಪರೀತ ಸರಳ ರಾಜಯೋಗ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ಇದರಲ್ಲಿ ಏನಾಗುತ್ತೆ, ವ್ಯಯಾಧಿಪತಿ ಅಂತ ಏನಿರ್ತಾನೆ, ಇದು ವ್ಯಯಾಧಿಪತಿ. ರೈಟಾ? ವ್ಯಯಾಧಿಪತಿ ಏನು ಮಾಡ್ತಾನೆ, ತನ್ನಿಂದ 6ನೇ ಮನೆಯಲ್ಲಿದ್ದಾನೆ. ಇಲ್ಲಿಂದ 1, 2, 3, 4, 5 ಆರಲ್ಲಿ ಕುಜ. ಓಕೆ, ವ್ಯಯಾಧಿಪತಿ ಕುಜೆಯಲ್ಲಿ ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ. ರೈಟ್ ತಾನೆ? ಅದು ಕೂಡ ಮೇಷರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ. ಸೊ ಇವರು ಯಾವುದಕ್ಕೆ ಸಂಬಂಧದ ಕೆಲಸ ಮಾಡ್ತಾರೆ, ಭೂಮಿ ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಇರ್ತಾರೆ, ಏನು ಸಮಸ್ಯೆ ಇಲ್ಲ. ಓಕೆನಾ? ಆನಂತರ ನೋಡಿ, ಅದು ಏನು ತೋರಿಸ್ಕೊಡ್ತಾನೆ, ಕೆಟ್ಟವ ಮತ್ತಷ್ಟು ಕೆಟ್ಟಾಗ ರಾಜಯೋಗವನ್ನು ಕ್ರಿಯೇಟ್ ಮಾಡ್ತಾನೆ. ಏನು ಅದು, ಅದರ ಒಂದು ಸಜ್ಞೆ ಏನಿರ್ತದೆ, ಕೆಟ್ಟವ ಮತ್ತಷ್ಟು ಕೆಟ್ಟಾಗ ರಾಜಯೋಗ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೊದಲೇ ಇಲ್ಲಿ ಏನಾಯಿತು, ಆತನ ಶನಿ ಮತ್ತು ರಾಹು ಇದ್ದಾರೆ ಅಲ್ವಾ. ಸೊ ಅದು ಗ್ರಹಣ ಹಿಡಿಸಿಬಿಟ್ಟ ಹಾಗೆ, ಸೊ ಕೆಟ್ಟೋಗ್ಬಿಟ್ಟ ಆತ. ಆನಂತರ ಪಂಚಮಕ್ಕೆ ಬಂದುಬಿಟ್ಟ. ಓಕೆನ? ಪಂಚಮಕ್ಕೆ ಬಂದುಬಿಟ್ಟ. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಈ ಒಂದು ಅಷ್ಟಮಾಧಿಪತಿ ಚಂದ್ರ ಇದ್ದಾನೆ. ಓಕೆ, ಅಷ್ಟಮಾಧಿಪತಿ ಚಂದ್ರ ಲಾಭಸ್ಥಾನದಲ್ಲಿ ಬಂದು ನೇರವಾಗಿ ಕುಜನನ್ನು ನೋಡ್ತಾ ಇದ್ದಾನೆ. ಓಕೆನಾ? ಚಂದ್ರ ಯಾರು, ಅಷ್ಟಮಾಧಿಪತಿ. ಸಡನ್ ಆಗಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂತಹ ಚಂದ್ರ ಕುಜನ್ ನೋಡ್ತಾ ಇದ್ದಾನೆ. ಈಗ ಕೆಟ್ಟವ ಮತ್ತಷ್ಟು ಕೆಟ್ಟಾಗ, ಇದರ ಮುಖಾಂತರ ಕೂಡ ಮತ್ತಷ್ಟು ಕೆಟ್ಟಾಗ ರಾಜಯೋಗವನ್ನು ಕ್ರಿಯೇಟ್ ಮಾಡ್ತಾನೆ. ಆಲ್ರೆಡಿ ಕ್ರಿಯೇಟ್ ಆಗಿದೆ ರಾಜಯೋಗ. ರೈಟ್ ತಾನೆ? ಓಕೆನಾ? ಆನಂತರ ಅಷ್ಟಮಾಧಿಪತಿ ಚಂದ್ರ, ಅಷ್ಟಮ ಸ್ಥಾನ ಅಂದ್ರೇನು, ನಿಮ್ಮ ಅನ್ಅರ್ನ್ಡ್ ಮನಿ. ರೈಟಾ? ಅನ್ಅರ್ನ್ಡ್ ಮನಿ ಅಂತ ಕರಿತೀವಿ. ಅನ್ಅರ್ನ್ಡ್ ಮನಿ ಅಂದರೆ ಎಲ್ಲೊಂದು ಕಡೆ ನಿಮಗೆ ತುಂಬ ಶ್ರಮ ಪಡದೆ ಬರುವಂತಹ ಹಣಕಾಸು. ಆನಂತರ ಹಿರಿಯರ ಪ್ರಾಪರ್ಟಿ. ಓಕೆನಾ? ಹಿರಿಯರು ಮಾಡಿಟ್ಟಂತಹ ಆಸ್ತಿ ಪಾಸ್ತಿ, ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಅಂತ ಕರಿತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಚಂದ್ರ ಏನು ಮಾಡ್ತಾನೆ, ಲಾಭಸ್ಥಾನದಲ್ಲಿದ್ದಾನೆ. ಹಾಗಾದರೆ ಹಿರಿಯರ ಪ್ರಾಪರ್ಟಿ, ಅನ್ಅರ್ನ್ಡ್ ಮನಿ ಏನುಂಟು, ನಿಮಗೆ ಲಾಭವನ್ನು ಕೊಡುತ್ತೆ ಅಂತ ಇಂಡಿಕೇಶನ್. ಓಕೆನಾ? ಬಟ್ ಈ ಪ್ಲಾನೆಟ್ಸ್ ಏನುಂಟು, ಸರ್ ವೆರಿ ಡೇಂಜರ್ ಪ್ಲಾನೆಟ್ ಅಲ್ವಾ. ಅವನು ಯಾವುದನ್ನು ನೋಡ್ತಾ ಇದ್ದಾನೆ, ವ್ಯಯಾಧಿಪತಿ ಕುಜನನ್ನು ನೋಡ್ತಾ. ಕುಜ ಏನು ಮಾಡ್ತಾನೆ, ತನ್ನಿಂದ 6ನೇ ಮನೆಯಲ್ಲಿ ಮೊದಲೇ ಕೆಟ್ಟೋಗ್ಬಿಟ್ಟಿದ್ದಾನೆ, 6ನೇ ಮನೆಯಲ್ಲಿ ಬಂದು ಶತ್ರುತ್ವವನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ, ಚಂದ್ರ ಅದನ್ನು ನೋಡ್ತಾ ಇದ್ದಾನೆ. ಸೊ ವಿಪರೀತ ಸರಳ ರಾಜಯೋಗ ಕ್ರಿಯೇಟ್ ಆಯಿತು. ಸೊ ಈ ಕಾಂಬಿನೇಷನ್ ಏನುಂಟು, ಅವರನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಿರುವಂಥದ್ದು, ಅವರ ಹಿರಿಯರ ಪ್ರಾಪರ್ಟಿ ಕೂಡ ಅದರಲ್ಲಿ ಶಾಮೀಲಾಗಿರುವಂಥದ್ದು, ಅದರ ಮುಖಾಂತರ ಬಿಸ್ನೆಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಇರುವಂಥದ್ದು. ಓಕೆನಾ? ಈ ರೀತಿಯಾಗಿ ಇದ್ದಾರಪ್ಪ, ಏನು ತೊಂದರೆ ಇಲ್ಲ. ಜೊತೆಗೆ
ಏನಾಗುತ್ತೆ ಇದರಲ್ಲಿ, ಯಾವಾಗ ಪಂಚಮದ ಭಾವ, ಹಾಗಾದರೆ ಮೊದಲನೆಯ ಸಂತಾನ ಹುಟ್ಟಿದ ನಂತರ, ಓಕೆ, ಇದು ಮೊದಲನೇ ಸಂತಾನ, ಇದು ಎರಡನೇ ಸಂತಾನ, ಏಳನೇ ಮನೆ, ಇದು ಮೂರನೇ ಸಂತಾನ ಅಲ್ವಾ, ಇದು ಒಂದು ಭಾಗ್ಯಸ್ಥಾನ, ಇಲ್ಲಿ ಎರಡು ಮಕ್ಕಳಿದ್ದಾರೆ ಅಂದರೆ ಮೊದಲನೇ ಸಂತಾನ ಹುಟ್ಟಿದ ನಂತರ ವಿಶೇಷ ರೀತಿಯಲ್ಲಿ ಪ್ರಗತಿ ಅವ್ರ ಪಾಲಿಗೆ ಬಂದಿರುವಂಥದ್ದು ಅಲ್ವಾ, ವಿಶೇಷ ರೀತಿಯ ಪ್ರಗತಿ ಬಂದಿರುವಂಥದ್ದು, ರೈಟಾ. ಈಗ ಅವರಿಗೆ ಶುಕ್ರ ದಶೆ ಸ್ಟಾರ್ಟ್ ಆಗಿದೆ. ಶುಕ್ರ ಏನು ಮಾಡ್ದಾನೆ, ಶುಕ್ರನ ನಕ್ಷತ್ರ ಬಂದು ಈ ಜಾತಕದಲ್ಲಿ ಧನಿಷ್ಠ ನಕ್ಷತ್ರ, ಓಕೆನಾ, ಶುಕ್ರ ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿದ್ದಾನೆ, ಧನಿಷ್ಠ ನಕ್ಷತ್ರ ಅಧಿಪತಿ ಇಲ್ಲಿನೇ ಇದ್ದಾನೆ, ಚಂದ್ರ ಅದನ್ನು ನೋಡ್ತಾನೆ ಇದ್ದಾನೆ. ಹಾಗಾದರೆ ಶುಕ್ರ ದಿಶೆಯಲ್ಲಿ ಡೆಫಿನೆಟ್ ಆಗಿ ಅಂಥ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಲ್ಲ, ಅವ್ರು ಚೆನ್ನಾಗೇ ಇರ್ತಾರೆ, ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರಬಾರ್ದು ಅಂತ ಇಂಡಿಕೇಷನ್ ಇದೆ, ರೈಟ್ ತಾನೆ. ಬಟ್ ಅವ್ರು ಡೌನ್ಫಾಲ್ ಆಗಿದ್ದಾರೆ. ಯಾಕೆ ಡೌನ್ಫಾಲ್ ಆಗಿದ್ದಾರೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೋಣ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ಕಾರ ಜ್ಯೋತಿಷಿ ಅವರಿಗೆ. ಯಾರು ಮಾತಾಡ್ತಿದ್ದೀವಿ ಸರ್? ಇಲ್ಲಿಂದ ದಿನೇಶ್ ಅಂತ, ಮಂಗಳೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನಮ್ದೊಂದು ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ಹಲೋ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ ದಯವಿಟ್ಟು. ಹಲೋ ಸರ್, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. ಹೌದು, 4/5/1976. ಸಮಯ ಹೇಳಿ ಸರ್. ಸಮಯ 11:45 ಬೆಳಿಗ್ಗೆ. ಹುಟ್ಟಿದಲ್ಲಿ ಸರ್ ತಾವು? ಮಂಗಳೂರಿಂದ. ಹುಟ್ಟಿದಲ್ಲಿ ಸರ್, ಹುಟ್ಟಿದ ಪ್ಲೇಸ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು? ಹೆಜಮಾಡಿ ಅಂತ. ಓಕೆ, ಹರಿದ್ರ ನಕ್ಷತ್ರ ಮಿಥುನ ರಾಶಿ ಜಾತಕನ ಸರ್ ನಿಮ್ದು? ಮಿಥುನ. ಹೌದು, ಮಿಥುನ ನಕ್ಷತ್ರ. ಇದು ಮಿಥುನ ರಾಕ್ಷಸ ಅಲ್ಲ, ಮಿಥುನ ಹರಿದ್ರ ನಕ್ಷತ್ರ ಮಿಥುನ ರಾಶಿ, ರೈಟ್ ತಾನೆ? ಓಕೆ, ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ. ಉದ್ಯೋಗ, ನಾ 1 ವರ್ಷದಿಂದ ಹೊರದೇಶದಿಂದ ಇಲ್ಲಿಗೆ ಬಂದಿದ್ದೇನೆ. ಈಗ ಸದ್ಯಕ್ಕೆ ಉದ್ಯೋಗ ಇಲ್ಲ, ಇನ್ನು ಯಾವಾಗ ಹೋಗ್ಬೋದು, ಹೇಗೆ ಆಗ್ಬೋದು, ಉದ್ಯೋಗ ವಾಪಸ್ ಸಿಗ್ಬೋದ ನಂಗೆ? ಹೊರದೇಶದಲ್ಲಿ ಇದ್ದೆ ನಾನು. ಈಗ ಊರಲ್ಲೇ ಇದ್ದೀರಲ್ವಾ? ಈಗ ಊರಲ್ಲಿದ್ದೇನೆ. ಆಯ್ತು ಸರ್, ಓಕೆ, ನೋಡಿ ಹೇಳ್ತೀನಿ ಸರ್, ಜಸ್ಟ್ ವೇಯ್ಟ್, ಓಕೆನಾ? ಒಂದು ನಿಮಿಷ ನಿಂತು ಬಿಡಿ ಸರ್, ಒಂದು ಸಮಯ ಕೊಡಿ ನಂಗೆ, ಸ್ವಲ್ಪ ನೋಡ್ಕೊಳ್ಬೇಕು ನಾವು. ಬುಧ ದೇಶ ನಡೀತಾಂಡು, ಬುಧ ದೇಶ ಏನು ಮಾಡಿ, ಬುಧ ದೇಶ ಏನು ಹೇಳ್ತಾಂಡು ನಿಮಗೆ? ಬುಧ ದೇಶ ನೋಡಿ ಸರ್, ನಿಮಗೆ ಆಲ್ರೆಡಿ ಬುಧ ದೇಶ ಸ್ಟಾರ್ಟ್ ಆಗಿದೆ 2018. ಬುಧ ಏನು ಮಾಡ್ತಾನೆ, ಬುಧ ಲಾಭಸ್ಥಾನದಲ್ಲಿದ್ದಾನೆ, ವಿದೇಶಕ್ಕೆ ಮತ್ತೆ ಹೋಗಿ ಅಂತ ಇಂಡಿಕೇಷನ್ ಕೊಡ್ತಾ ಇದ್ದಾನೆ. ವಿದೇಶಕ್ಕೆ ಹೋದರೆ ಈ ಜಾತಕ ಬಹಳ ಫೇವರಬಲ್ ಆಗಿ ಕೆಲಸ ಮಾಡುತ್ತೆ ಅಂತ ಕೂಡ ಇಂಡಿಕೇಷನ್ ಇದೆ. ನಾನು ಹೇಳೋದಾದರೆ ವಿದೇಶಕ್ಕೆ ಹೋಗುವುದರ ಬಗ್ಗೆ ನೀವು ಚಿಂತೆ ಮಾಡಬೇಕಾದದ್ದು ಅನಿವಾರ್ಯ ಸರ್, ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಖಂಡಿತ ಒಳ್ಳೆ ಕೆಲಸ ಕೂಡ ಸಿಗ್ಬೋದು, ನೀವು ಹೋಗಿ ಎಂಜಾಯ್ ಕೂಡ ಮಾಡ್ಬೋದು ಸರ್. ಅದರ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ 4 ಎಷ್ಟೇ ಇದ್ರು ಕೂಡ, ಆನಂತರ ನಿಮಗೆ 43 ಸೀರೀಸ್ ನಡೀತಾ ಉಂಟು, ಅಲ್ಲಿ ಕೂಡ ರಾಹು ಕೆಲಸ ಮಾಡ್ತಾರೆ. ರಾಹು ಅಂದರೆ ವಿದೇಶ ನೆಲ, ಹಾಗಾದರೆ ವಿದೇಶಕ್ಕೆ ಹೋಗಲಿಕ್ಕೆ ನೀವು ಪ್ರಯತ್ನ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳುಂಟು ಸರ್, ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಸರ್, ಓಕೆನಾ? ಇದು ಯಾವಾಗ ಹೋಗ್ಬೋದು ನನಗೆ? ಒಳ್ಳೆದಾಗಿ ಸರ್ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಸೊ ಏನಾಗುತ್ತೆ ಇದರಲ್ಲಿ, ಸೊ ನಾನು ಹೇಳಿದ್ದು ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ. ಈಗ ಪ್ರಯತ್ನ ಮಾಡಿದ್ರೆ ಈಗಲೇ ಹೋಗ್ತೀರಾ, ಇನ್ನು ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ಎಲ್ಲ ಲೈಟಾ, ಓಕೆನಾ? ಸೊ ಅದು ಬೇಕಾದ್ರೆ ನೀವು ದಯವಿಟ್ಟು ಪರ್ಸನಲಾಗಿ ಬಂದು ಭೇಟಿ ಮಾಡಿ ಹೇಳ್ಕೊಡ್ತೇನೆ ನಿಮಗೆ. ಸೊ ನನ್ನಿಂದ ಅದು ಸಾಧ್ಯ ಇಲ್ಲ, ಈಗ ಅದು ಯಾಕಂದ್ರೆ ಒಳಗೊಳಗೆ ತುಂಬ ಹೋಗಬೇಕಾಗುತ್ತೆ, ನೋಡಬೇಕಾಗುತ್ತೆ, ಆನಂತರ ನಾನು ಹೇಳ್ಬೋದು ನೀವು ಯಾವಾಗ ಹೋಗ್ತೀರಂತ. ರೈಟ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಓಕೆ? ರೈಟ್, ಸೊ ಚಂದ್ರ ಏನು ಮಾಡ್ತಾನೆ ನಿಮ್ಗೆ ಗೊತ್ತಾಯ್ತು, ಸಾಧಾರಣ ಗೊತ್ತಾಯ್ತು. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ರಾಜಯೋಗ ಕ್ರಿಯೇಟ್ ಆಯಿತು. ಈಗ ಶುಕ್ರ ದೇಶ ನಡೀತಾಂಡ್ರೆ ಶುಕ್ರ ಇದ್ದಾನೆ ಧನಿಷ್ಠ ನಕ್ಷತ್ರದಲ್ಲಿ, ನಕ್ಷತ್ರಾಧಿಪತಿ ಪಂಚಮದಲ್ಲಿ ಇದ್ದುಕೊಂಡು ಅದನ್ನು ಚಂದ್ರ ವೀಕ್ಷಣೆ ಮಾಡಿ, ಹಾಗಾದರೆ ಅಲ್ಲಿ ಕೂಡ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ಇಂಡಿಕೇಷನ್ ಇದೆ ಯಾವುದೇ ರೀತಿಯಲ್ಲಿ ಕೂಡ, ರೈಟ್ ತಾನೆ? ಸೊ ಅಲ್ಲಿ ಅಲ್ವಾ, ಈಗ ಶುಕ್ರನಿಗಿಂತ ಮುಂದೆ ಕೇತು ದೇಶ ನಡೀತಾ, ಓಕೆ, ಕೇತು ದೇಶ ನಡೆಯುವಾಗ ಏನಾಯಿತು, ಅವರಿಗೆ ಲಾಸ್ ಅಂತೂ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ, ಬಟ್ ನಮಗದು ವಿಷಯ ಗೊತ್ತಿಲ್ಲ ಅಂತ ಹೇಳ್ತೇನೆ. ಬಟ್ ಆ ಸಮಯದಲ್ಲಿ ಯಾಕಂದರೆ ಕೇತುವಿನ ದೇಶ ನಡೆದಾಗ ಕೇತು ಇರೋದು ಕೃತಿಕ ನಕ್ಷತ್ರ ವೃಷಭ ರಾಶಿಯಲ್ಲಿದ್ದಾನೆ, ರೈಟಾ? ಕೇತು ನಕ್ಷತ್ರ ವೃಷಭ ರಾಶಿಯಲ್ಲಿದ್ದಾನೆ, ಆ ಸಮಯದಲ್ಲಿ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿಬಿಟ್ಟು ನಮ್ಗೆ ಗೊತ್ತಿಲ್ಲ. ಬಟ್ ಈಗಂತೂ ಒಂದು ಶುಕ್ರ ದೇಶ ನಡೆದ ನಂತರ ಅಂದರೆ 60 ಸ್ಟಾರ್ಟ್ ಆದ ನಂತರ ವಿಪರೀತ ರೀತಿಯಲ್ಲಿ ಸಮಸ್ಯೆಯಲ್ಲಿದ್ದಾರೆ, ಎಲ್ಲೋ ಒಂದು ಕಡೆ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಇಂಡಿಕೇಷನ್ ಇದೆ. ಹಾಗಾದರೆ ಯಾಕೆ ಅಂಥ ಪರಿಸ್ಥಿತಿ ಬಂತು ಅಲ್ವಾ? ಈಗ 65 ರನ್ನಿಂಗ್ ಆಗ್ತಾ ಉಂಟು ಅಂತಂದರೆ 60 ಸೀರೀಸ್ ನಡೆಯುವಾಗ ಶುಕ್ರ ಕೆಲಸ ಮಾಡ್ತಾನಲ್ವಾ, ಶುಕ್ರ ಧನಿಷ್ಠ ನಕ್ಷತ್ರ, ಓಕೆ ಪರವಾಗಿಲ್ಲ, ಅದು ಚೆನ್ನಾಗಿದೆ. ಬಟ್ ಅವರು 60 ಕೋಟಿ ರೂಪಾಯಿಗಳನ್ನು ಅವರೆಲ್ಲೋ ಒಂದು ಕಡೆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದನ್ನು ವ್ಯಯ ಮಾಡಿಕೊಂಡು, ಓಕೆನಾ? ಅವ್ರೇನು ಮಾಡಿದ್ದಾರೆ ಗೊತ್ತಾ, ಇವ್ರೇನು ಮಾಡಿದ್ದಾರೆ, ಒಂದು ಮೀನನ್ನು ರಫ್ತು ಮಾಡುವಂಥದ್ದು ಅಲ್ವಾ, ಮೀನಿನ ಸಂಸ್ಕರಣಾ ಘಟಕ ಮಾಡಿ ಅದರಿಂದ ಮೀನನ್ನು ವಿದೇಶಕ್ಕೆ ರಫ್ತು ಮಾಡುವಂಥ ಒಂದು ಉದ್ಯಮವನ್ನು ಆರಂಭ ಮಾಡಿದ್ದಾರೆ, ಓಕೆನಾ? ಹೀಗಿಂದ ಒಂದು 5 ವರ್ಷಗಳ ಮುಂಚೆ, ರೈಟ್ ತಾನೆ? ಸೊ ಮೀನಿಗೆ ಸಂಬಂಧಪಟ್ಟಂತೆ ಒಂದು ಉದ್ಯೋಗನ ಆರಂಭ ಮಾಡಿದೆ, ಸುಮಾರು 70 ಕೋಟಿವರೆಗೆ ಖರ್ಚು ಮಾಡಿ ಅಂಥದ್ದನ್ನು ಮಾಡ್ಕೊಂಡಿದ್ದಾರೆ, ರೈಟ್ ತಾನೆ? ಸೊ ಆ ನಂತರ ಏನಾಯ್ತು, ಡೌನ್ಫಾಲ್ ಸ್ಟಾರ್ಟ್ ಆಯಿತು, ರೈಟಾ? ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಈಗ ಏನಾಯಿತು, ಈಗ ಆ ಘಟಕ ಏನುಂಟು, ಏನು ಅವರು ಸಂಸ್ಕರಣ ಘಟಕ ಮಾಡಿದ್ದಾರೆ, ಟೋಟಲಿ ಕ್ಲೋಸಲ್ಲಿಟ್ಟು ಅದನ್ನು ಮಾರಲಿಕ್ಕೆ ನೋಡ್ತಾ ಇದ್ದಾರೆ, ಯಾರು ಕೂಡ ಬರ್ತಾ ಇಲ್ಲ, ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಹಾಗಾದರೆ ಆ ಪ್ರಾಬ್ಲಮ್ ಎಲ್ಲಿಂದ ಬಂತು ಅಲ್ವಾ, ಎಲ್ಲಿಂದ ಬಂತು? ಅದಕ್ಕೇನೆ ಹೇಳೋದು, ಇಲ್ಲಿ ಏನು ಗೊತ್ತಾಗುತ್ತೆ ಗೊತ್ತಾ ನಮಗೆ, ನಾವು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೇವೆ, ಎಲ್ಲೋ ಒಂದು ಕಡೆ ಚೆನ್ನಾಗಿ ಹೋಗ್ತಾ ಇರ್ತೇವೆ, ಯಾವುದೋ ಒಂದು ಕೆಲಸ ಮಾಡಿದ್ರೆ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಬಟ್ ಯಾರೋ ಬಂದು ನಮ್ಮನ್ನು ಕಿವಿಗೆ ಏನಾದರೂ ಹಾಕ್ತಾರೆ, ಅಲ್ಲಿ ಆ ಬಿಸ್ನೆಸ್ ಮಾಡೋಣ, ಇಲ್ಲಿ ಈ ಬಿಸ್ನೆಸ್ ಮಾಡೋಣ, ಆ ಕೆಲಸ ಚೆನ್ನಾಗಿದೆ ಅಲ್ಲಿ ಹೋಗೋಣ, ಈ ಕೆಲಸ ಚೆನ್ನಾಗಿದೆ ಇಲ್ಲಿ ಹೋಗೋಣ, ಏನಾದರೂ ನಿಮ್ಮಲ್ಲಿ ಬಂದು ಅವರು ತಕರಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಅಥವಾ ಹೇಳಿಕೊಡ್ಲಿಕ್ಕೆ ಸ್ಟಾರ್ಟ್, ಆಗೇನಾಗುತ್ತೆ, ನೀವೇನು ಮಾಡ್ತೀರ, ನಿಮ್ಮ ಫೀಲ್ಡನ್ನು ಬಿಟ್ಟು ಬೇರೆ ಫೀಲ್ಡಿಗೆ ಹೋಗ್ತೀರ, ಆಗ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಫೀಲ್ಡ್ ಬಿಟ್ಟು ಬೇರೆ, ಯಾಕಂದರೆ ನಿಮ್ಗೆ ಯಾವುದು ರಾಜಯೋಗ ಕ್ರಿಯೇಟ್ ಮಾಡುವಂಥ ಫೀಲ್ಡ್ ಉಂಟು ಆ ಫೀಲ್ಡಲ್ಲಿ ಇರಬೇಕಾಗುತ್ತೆ ನೀವು. ಆ ಫೀಲ್ಡನ್ನು ಬಿಟ್ಟು ನೀವು ಬೇರೆಯವರ ಮಾತಿಗೆ ಕಿವಿಗಿಟ್ಟು ಹೋದಾಗ ಏನಂತ
ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಇವ್ರು ಕೂಡ ಅದನ್ನೇ ಮಾಡಿದ್ರು. ಇವ್ರಿಗೆ ಯಾರು ಹೇಳಿದ್ರು ಈ ರೀತಿಯಾಗಿ ಆಗುತ್ತೆ ಈ ರೀತಿಯಾಗಿ ಆಗುತ್ತೆ ಅಂತ, ಪಾಪ ಏನು ಮಾಡಿದ್ರು ಒಂದು 70 crore ಎಲ್ಲ ಖರ್ಚು ಮಾಡಿ ಅಂತ ಒಂದು ಘಟಕವನ್ನು ಆರಂಭ ಮಾಡಿ ಈಗ ಕ್ಲೋಸ್ ಮಾಡಿ ಲಾಸ್ ಮಾಡಿಕೊಂಡು ಎಲ್ಲ ಕೂತಿದ್ದಾರೆ. ಯಾಕೆ ಹಾಗೆ? ಯಾಕಂದರೆ ಇಲ್ಲೇನಾಗುತ್ತೆ, ಮೀನಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವಾಗ ಮುಂದುವರಿತೀರಾ ಆಗಲಿ ಎರಡು ಒಂದು ರಾಶಿ ಒಂದು ಗ್ರಹ ಕೆಲಸ ಮಾಡ್ತಾ ಇದೆ. ರಾಶಿ ಬಂದು ನಿಮಗೆ ಮೀನ ರಾಶಿ, ಅದರ ಗ್ರಹ ಬಂದು ಕೇತು, ಕೇತು ಬಂದು ಮತ್ಸ್ಯಾವತಾರಿ ಆತ, ಮತ್ಸ್ಯಾವತಾರಿ ಮತ್ಸ್ಯಕ್ಕೆ ಸಂಬಂಧಪಟ್ಟಂತೆ ಕೇತು ಕೆಲಸ ಮಾಡ್ತಾನೆ. ಕೇತು ಮೊದಲೇ 6ನೇ ಮನೆಯಲ್ಲಿದ್ದಾನೆ. ಓಕೆ, 6th house ಅಂದರೆ ಅದು ರೋಗ ಋಣ ರಿಪು, ಅಲ್ಲಿನೇ ಇದ್ದಾನಂತ. ನೇರವಾಗಿ ಏನು ಮಾಡ್ತಾನೆ ಆತ, ರಾಹು ಮತ್ತು ಶನಿಯ ದೃಷ್ಟಿಗೆ ಒಳಗಾಗಿಬಿಟ್ಟಿದೆ. ನೇರವಾಗಿ ವ್ಯಾಯಸ್ಥಾನ ನೋಡ್ತಾ ಇದ್ದಾನೆ, ಶನಿ ಮತ್ತು ರಾಹುವಿನ ದೃಷ್ಟಿಗೆ ಒಳಗಾಗಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಏನಾಯಿತು ನೋಡಿ, ಎಲ್ಲೋ ಒಂದು ಕಡೆ ಬಿಲ್ಡರ್ ಕೆಲಸನೇ ಮಾಡಬೇಕಿತ್ತು, ಬಿಲ್ಡಿಂಗ್ಗಳನ್ನೇ ಕಟ್ಟಬೇಕಿತ್ತು ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ. ಬಟ್ ಇವರೇನು ಮಾಡಿದರು, ತಮ್ಮ ಒಂದು ಆ ವೇಯನ್ನು ಚೇಂಜ್ ಮಾಡಿಕೊಂಡ್ರು, ತಮ್ಮ ಒಂದು ಆ ವೇ ಎಲ್ಲಿಂದ ಬರಬೇಕು ಅದನ್ನು ಚೇಂಜ್ ಮಾಡಿಕೊಂಡು, ಚೇಂಜ್ ಮಾಡ್ಕೊಂಡು ಏನಾಯಿತು, ಎಲ್ಲೋ ಒಂದು ಕಡೆ ಬಿಲ್ಡಿಂಗ್ ಕಟ್ಟಬೇಕು. ಈಗ ಮೀನಿನ ವ್ಯಾಪಾರ ಕೇಳಿದ್ರು, ಮೀನಿನ ವ್ಯಾಪಾರ ನಿಮ್ಮ ಕೆಲಸ ಅಲ್ಲ, ಅದು ನಿಮಗೆ ಅದರ ಬಗ್ಗೆ ಗೊತ್ತು ಕೂಡ ಇಲ್ಲ, ಯಾರೋ ಹೇಳಿದ್ರಂತ ನೀವು ಬಂದುಬಿಟ್ಟಿದ್ದೀರಾ ಅಲ್ವಾ, ಯಾರದೋ ಮಾತಿಗೆ ಕಿವಿ ಕೊಟ್ಟಿದ್ದೀರಾ, ಒಂದಷ್ಟು ಹಣ ಇನ್ವೆಸ್ಟ್ ಮಾಡಿದ್ದೀರಾ, ಅದು ಲಾಸ್ ಕೊಡುವಂಥದ್ದೇ ಆಲ್ರೆಡಿ ಲಾಸ್ ಆಗಿಬಿಟ್ಟಿದೆ ಅಲ್ವಾ, ರೈಟಾ ಲಾಸ್ ಆಗಿಬಿಟ್ಟಿದೆ. ಈಗ ನೋಡಿ, ಈಗ ಇಲ್ಲಿ ಏನು ವಿಷಯ ಆಗುತ್ತೆ ಅಂದರೆ, ಈಗ ಇವರ ಮನೆ ಸರಿ ಮಾಡಿ ಏನೇ ಸರಿ ಮಾಡಿ ಅದು ಸರಿ ಆಗುವಂಥದ್ದಲ್ಲ, ಆಗುವುದು ಕೂಡ ಇಲ್ಲ, ಚಾನ್ಸೇ ಇಲ್ಲ ಆಗಲಿ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಯಾಕಂದರೆ ಯಾವಾಗ ಇದನ್ನು ಮಾರ್ತಾರೆ ಅವರಲ್ವ, ಯಾವಾಗ ಇವರ ಕೈ ಬಿಟ್ಟು ಹೋಗುತ್ತೆ ಆ ಸಂದರ್ಭದಲ್ಲಿ ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾ ಎಲ್ಲಿವರೆಗೆ ಕೈ ಬಿಟ್ಟು ಹೋಗೋದಿಲ್ಲ ಅಲ್ಲಿವರೆಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ ಅದು ಕ್ಲಿಯರ್ ಆಗಲಿಕ್ಕೆ. ಅಂಥ ಒಂದು ಏನು ಪರಿಣಾಮ ಬೀರುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಅಂಥ ಒಂದು ಪರಿಸ್ಥಿತಿ ಈ ಜಾತಕದಲ್ಲಿ ಇದೆ ನೋಡಿ. ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇದೆಲ್ಲ ಪ್ಲಾನೆಟರಿ ಪೊಸಿಷನ್ ಹೇಗಪ್ಪ ಕೆಲಸ, ಅದಕ್ಕೇನೆ ಹೇಳೋದು, ಏನೇ ಮಾಡಿದ್ರು ಕೂಡ ನೀವೇನು ಮಾಡ್ಕೊಂಡಿದ್ದೀರ, ನಿಮ್ಮ ಫೀಲ್ಡ್ ಯಾವುದು ಅದು ಬಿಟ್ಟು ಆಚೆ ಈಚೆ ಹೋಗಬಾರ್ದು ನೀವು. ಓಕೆ, ಈಗ ನನ್ನ ಫೀಲ್ಡ್ ಬಂದು ಏನು ಜ್ಯೋತಿಷ ವಾಸ್ತು ಇದು ಬಿಟ್ಟರೆ ನಾನು ಎಲ್ಲ ಹೋಟ್ಲ್ ನಡೆಸಿರೋದು ನನಗೆ ಡೆಫಿನೆಟ್ಲಿ ಫೇಲ್ಯೂರ್ ಆಗುತ್ತೆ. ಯಾಕಂದರೆ ನನ್ನ ಫೀಲ್ಡೇ ಅಲ್ಲದು ಅಲ್ವಾ, ಭಲೆ ನಾನು ಕೆಲಸ ಮಾಡ್ಕೊಂಡಿರ್ಬೋದು, ನನಗೆ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಆ ಮಾತು ಬೇರೆ. ಬಟ್ ಅದರಲ್ಲಿ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ, ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಫೀಲ್ಡೇ ಬೇರೆ, ನಮ್ಮ ಫೀಲ್ಡ್ ರಹಸ್ಯಗಳನ್ನು ತಿಳಿಸುವಂಥದ್ದು. ಆ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡಿಗೆ ಹೋದಾಗ ಹೊಡೆತ ತಿನ್ನೋದು ಗ್ಯಾರಂಟಿ. ಅದು ನೀವು ಕೂಡ ಅಷ್ಟೇ, ಯಾರೋ ಏನೋ ಹೇಳಿದ್ರಂತಲ್ವ, ಈಗ ಯಾರಾದರೂ ಒಂದು ಬಿಸ್ನೆಸ್ ಆರಂಭ ಮಾಡ್ತಾರೆ, ಆ ಬಿಸ್ನೆಸ್ ತಕ್ಕ ಮಟ್ಟಿಗೆ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬಿಸ್ನೆಸ್ ನಡಿಬೇಕಾದ್ರೆ ಎಲ್ಲೊಂದು ಕಡೆ ನೀವೇ ನಿಮಗೆ ಯಾರಾದರೂ ಬಂದು ಕಿವಿಗೆ ಹಾಕಿರ್ತಾರೆ, ಇಲ್ಲಿ ಅದನ್ನು ಮಾಡೋಣ ಇದನ್ನು ಮಾಡೋಣ, ಅಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಇನ್ವೆಸ್ಟ್ ಮಾಡಿ ಅದು ಒಳ್ಳೇದಾಗುತ್ತೆ ಇದು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ, ನೀವೊಂದು ಇನ್ವೆಸ್ಟ್ ಮಾಡ್ತೀರಾ, ಆಗೇನಾಗುತ್ತೆ ಮತ್ತೆ ಇದು ಕೂಡ ಇರುವುದಿಲ್ಲ ಅದು ಕೂಡ ಇರುವುದಿಲ್ಲ. ಯಾಕೆ? ಯಾಕಂದರೆ ನಿಮಗೆ ಫೀಲ್ಡ್ ದೇವರು ಒಳ್ಳೆ ಫೀಲ್ಡನ್ನೇ ಕೊಟ್ಟಿದ್ದಾನೆ, ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಇದೆ, ನೀವು ಕೆಲಸ ಮಾಡಿಕೊಂಡಾಗ ನಿಮಗೆ ಎಲ್ಲೊಂದು ಕಡೆ ಅದರಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ಬಂದಿದೆ, ಎಲ್ಲವನ್ನು ಅನುಭವಿಸಿದ್ರ, ಅದು ಬಿಟ್ಟು ಚೇಂಜಸ್ ಯಾಕೆ ಮಾಡ್ಕೊಳ್ಳಿಕ್ಕೆ ಹೋದ್ ನೀವು ಅಲ್ವಾ? ಚೇಂಜಸ್ ಮಾಡ್ಕೊಂಡಾಗ ಅದು ಲಾಸ್ ಆಗುತ್ತೆ ನಿಮಗೆ ಅಲ್ವಾ? ಅಥವಾ ಅದಕ್ಕೆ ಸಂಬಂಧಪಟ್ಟ ಪ್ಲಾನೆಟ್ ಜಾತಕದಲ್ಲಿ ಸರಿ ಇಲ್ಲ ಅಂದಾಗ ಕೂಡ ಅದು ಲಾಸ್ ಅಂತೂ ಆಗಿ ಆಗುತ್ತೆ. ಈಗ ಅವ್ರಿಗೆ ಮೀನಿನ ವ್ಯಾಪಾರ ನಡೆಯುವುದಿಲ್ಲ, ಯಾಕಂದರೆ ಅದು ರಿಲೇಟೆಡ್ ಟು ಕೇತು. ಆನಂತರ ಮೀನರಾಶಿಗೆ ಸಂಬಂಧಪಟ್ಟ ಕೆಲಸ ಮಾಡಿದೆ, ಮೀನರಾಶಿ ಅಧಿಪತಿ ಮೊದಲೇ ಕನ್ಯಾರಾಶಿಯಲ್ಲಿದ್ದಾನೆ, ಅದು ಕೂಡ ವಕ್ರಿಯಾಗಿದ್ದಾನೆ. ಆತ ಏನು ಮಾಡ್ತಾನೆ, ಕನ್ಯಾರಾಶಿಯಲ್ಲಿ ಗುರು ಬಂದಾಗ ಏನಾಗುತ್ತೆ, ಡಿಸ್ಪ್ಯೂಟನ್ನು ಉಂಟು ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ. ಕನ್ಯಾರಾಶಿ ಅಂದರೆ ನೈಸರ್ಗಿಕ ಜನ್ಮೂಲಿ 6ನೇ ಮನೆ, ಡಿಸ್ಪ್ಯೂಟನ್ನು ಉಂಟು ಮಾಡ್ತಾನೆ, ತುಂಬ ಸುಲಭದಲ್ಲಿ ನಿಮ್ಮನ್ನು ಹೋಗ್ಲಿಕ್ಕಂತೂ ಬಿಡುವುದಿಲ್ಲ ಆತ. ಬಟ್ ಆತ ನೇರವಾಗಿ ತನ್ನ ಮನೆಯನ್ನೇ ನೋಡೋದರಿಂದ ಇನ್ನು ದಿನ ಕಳೆದ ಹಾಗೆ ಒಂದು ಕಡೆ ಒಳ್ಳೆ ರೀತಿಯ ರಿಸಲ್ಟನ್ನು ಕೂಡ ಕೊಡಬಲ್ಲ. ಅಂದರೆ ಆತ ಎಲ್ಲೊಂದು ಕಡೆ ಇಲ್ಲಿ ಕುಂಭರಾಶಿಗೆ ಬರಬೇಕು ಇಲ್ಲಿಗೆ. ಓಕೆನಾ? ಇಲ್ಲಿಂದ ಈಗ ಇಲ್ಲಿದ್ದಾನೆ ಗುರು, ಮಕರ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಗೋಚರದಲ್ಲಿ. ಕುಂಭರಾಶಿ ಗುರು ಬಂದಾಗ ಅವರ ಪ್ರಾಪರ್ಟಿಯನ್ನು ಮಾರಿ ಹೋಗುತ್ತೆ, ಪ್ರಾಪರ್ಟಿ ಮಾರಿ ಹೋದ ನಂತರ ಆ ಗುರು ಇಲ್ಲಿ ನೋಡ್ತಾ ಇದ್ದಾರೆ ರಿಲೀಫ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೇನೆ ಹೇಳೋದು, ನಮ್ಮ ಫೀಲ್ಡನ್ನು ಬಿಟ್ಟು ಬೇರೆಯವರ ಮಾತಿಗೆ ಕಿವಿಗೊಳ್ಳಿಕ್ಕೆ ಹೋಗಬಾರ್ದಲ್ವ. ಇಂಥ ಕೋಟ್ಯಾಧೀಶರೇ ಬಿದ್ದುಕೊಂಡು ನೆರಳಾಡ್ತಾ ಇರ್ತಾರೆ, ಜನಸಾಮಾನ್ಯರ ಪಾಡ ಏನಾಗ್ಬೋದು ಅಂತ ಒಂದು ಇಂಡಿಕೇಶನ್. ರೈಟ್ ತಾನೆ? ಓಕೆ, ನಾನು ಮಾತಾಡ್ತೀನಿ ಇವಾಗ. ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರೆ? ಮೇಲಿಂದ. ಬೆಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ. ಮಗಳ ಹೆಸರು ಹುಟ್ಟಿದ ದಿನಾಂಕ? ಮಗಳು ಮಮತಾ ಅಂತ ಹೆಸರು. 22/11/1989 ಬೆಳಗ್ಗೆ 5:30. ಅವಳಿಗೆ ಮದುವೆ ಆಗಿ 3.5 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಮಕ್ಕಳ ಬಗ್ಗೆ ಕೇಳ್ಬೇಕಾಗಿತ್ತು, ಮತ್ತೆ ಅವಳ ಜೀವನ ಹೇಗಿರುತ್ತೆ, ಮತ್ತೆ ಅವಳ ಮನೆ ತಗೋಬೇಕಂತಿದ್ದು. ಅಮ್ಮ, ಯಾವ್ದಾದ್ರು ಒಂದರ ಬಗ್ಗೆ ಮಾತಾಡಿಮ್ಮ. ಈಗ ಮಕ್ಕಳು ಬೇಕಾ, ಮನೆ ಬೇಕಾ, ಆರೋಗ್ಯ ಬೇಕಾ, ಏನ್ ಬೇಕಮ್ಮ? ಒಂದರ ಬಗ್ಗೆ ಮಾತಾಡಿಮ್ಮ. ನಾನು ಆನ್ಲೈನ್ ಅಲ್ಲಿ ಇದ್ದೀನಿ ತಾಯಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ಮಾತಾಡ್ತೀನಿ ತಾಯಿ. ಓಕೆನಾ? ರೈಟ್. ಇಲ್ಲಿ ಏನಾಗುತ್ತೆ ನೋಡ, ಮಕ್ಕಳ ವಿಚಾರದಲ್ಲಿ ನೀವು ಕೇಳಿದ್ರೆ, ಈ ಜಾತಕ ಬಂದು ಪುಬ್ಬ ನಕ್ಷತ್ರ ಸಿಂಹರಾಶಿ ಜಾತಕನ ತಾಯಿ. ರೈಟ್ ತಾನೆ? ಓಕೆ ನೋಡಿ, ಇದರಲ್ಲಿ ಏನಾಗುತ್ತೆ, ರಾಹು ದೇಶ ನಡೀತಾ ಉಂಟು. ಯಾವುದು? ರಾಹು ದೇಶ. ಓಕೆ, ರಾಹು ಏನು ಮಾಡ್ತಾನಪ್ಪ, ರಾಹು ಸುಖಸ್ಥಾನದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಪಂಚಮಕ್ಕೆ 12ನೇ ಮನೆ, ಮಕ್ಕಳಾಗೋ ವಿಚಾರದಲ್ಲಿ ಸ್ಟ್ರಗಲ್ ಮಾಡಿಸ್ತಾನೆ ಅಂತ ಇಂಡಿಕೇಶನ್ ಇದೆ. ಮಕ್ಕಳಾದರೂ ಕೂಡ ಫೇಲ್ಯೂರ್ ಮಾಡಿಸ್ತಾನೆ ಅಂತ ಕೂಡ ಇಂಡಿಕೇಶನ್ ಇದೆ ಅಮ್ಮ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಾಗುತ್ತೆ, ಇದರಲ್ಲಿ ಪಂಚಮಾಧಿಪತಿ ಬಂದು ಶನಿ, ಆತ ಶುಕ್ರನ ಜೊತೆ ಸೇರ್ಕೊಂಡ್ಬಿಟ್ಟು ಗುರುವಿನ ದೃಷ್ಟಿಗೆ ಒಳಗಾಗಿದ್ದಾನೆ. ಅದರ ಮುಖಾಂತರ ನಾವೇನು ಹೇಳ್ಬೋದು, ಎಲ್ಲೋ ಒಂದು ಕಡೆ ಮಕ್ಕಳಾಗುವಂಥ ಯೋಗ ಭಾಗ್ಯವನ್ನು ಆತ ಕ್ರಿಯೇಟ್ ಮಾಡ್ತಾನೆ, ಅಂದರೆ ಡಿಲೇ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ. ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? 3.5 ವರ್ಷ ಆಯ್ತು. 3.5 ವರ್ಷ. ಓಕೆ,
ಏಪ್ರಿಲ್ 6ನೇ ತಾರೀಕಿನಿಂದ 3 ತಿಂಗಳ ಕಾಲ ಇವರಿಗೆ ಕನ್ಸೀವ್ ಆಗುವಂತ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿಮ್ಮ. ರೈಟಾ? ಅಷ್ಟಂತೂ ಮಾಡ್ಲಿಮ್ಮ. ಬಾಕಿ ವಿಚಾರಗಳು ಮತ್ತೆ ಯಾವತ್ತಾದ್ರೂ ಫೋನ್ ಮಾಡಿಮ್ಮ, ನಿಮ್ಗೆಲ್ಲ ಹೇಳಿಕೊಡ್ತೇನೆ. ಒಳ್ಳೇದಾಗ್ಲಿ ತಾಯಿ. ಅಥವಾ ಇಷ್ಟಂತೂ ಹೇಳಿದೆ ನಿಮಗೆ, ಜಾತಕ ಓಕೆ ಪರವಾಗಿಲ್ಲ, ಅಂತ ಪ್ರಾಬ್ಲಮೆಟಿಕ್ ಜಾತಕ ಅಂತೂ ಖಂಡಿತ ಅಲ್ಲ. ರಾಹುದೇಶ ಸ್ವಲ್ಪ ಕಿರಿಕಿರಿ, ಕೆಲಸ ಇದ್ರೆ ಕೆಲಸ ಡ್ರಾಪ್ ಮಾಡ್ತಾರೆ ಅಂತ ಇಂಡಿಕೇಶನ್ ಉಂಟು. ಆನಂತರ ಅವ್ರು ಇಲ್ಲಿ ಅತ್ತೆ ಮನೆಗೆ ಹೋಗಿರ್ತಾರೆ, ಅಲ್ಲಿ ಕಿರಿಕಿರಿ ಕಿರಿಕಿರಿ ಇದ್ದೇ ಇರ್ತದೆ, ಅದಂತೂ ಸಹಿಸ್ಕೊಳ್ಬೇಕು. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇದ್ದಾರೆ, ಅವ್ರ ಗಂಡ ಹೆಂಡತಿ ಇರಲಿ, ಬಟ್ ಅತ್ತೆ ಬಂದಾಗ ಅಲ್ಲಿ ಕಿರಿಕಿರಿ ಸ್ಟಾರ್ಟ್ ಆಗುದು 100% ಅಮ್ಮ. ಬೇಕಾದ್ರೆ ಕೇಳಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ರೈಟಾ? ಬಾಕಿ ವಿಚಾರ ಪರವಾಗಿಲ್ಲಮ್ಮ. ಓಕೆನಾ? ಸರಿ, ಒಳ್ಳೇದಾಗ್ಲಿ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಾನು ಗಂಡ ಹೆಂಡತಿ ದೂರ ಇದ್ದಾರೆ ಅಂತ ಹೇಳಲೇ ಇಲ್ಲಲ್ವಾ. ನಾನು ಹೇಳಿದ ಅತ್ತೆ ಬಂದಾಗ, ಯಾಕಂದ್ರೆ ಕೇತು ಇದ್ದಾನೆ, ಅತ್ತೆ ಬಂದಾಗ ಟಿಕ್ 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 ಮಾಡಿಯೇ ಮಾಡ್ತಾರೆ, ಚುಚ್ಚಿಯೇ ಚುಚ್ತಾರೆ, ಸುಮ್ಮನಂತೂ ಖಂಡಿತ ಅಲ್ಲ. ರೈಟಾ? ಅದನ್ನು ಸಹಿಸ್ಕೊಳ್ಬೇಕು. ಅದು ಬಿಟ್ಟರೆ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿರ್ತಪ್ಪ, ಪರವಾಗಿಲ್ಲ. ಇನ್ನೊಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ. ನಾನು ಹೇಳಿದ್ರೆ ಯಾವಾಗ ಮಕ್ಕಳಾಗಲಿಲ್ಲ ಅದು ನಾಗದೋಷಕ್ಕೆ ಸಂಬಂಧಪಟ್ಟ ವಿಶೇಷ ಕೆಲಸ ಮಾಡುತ್ತೆ. ಯಾರಿಗೆಲ್ಲ ಮಕ್ಕಳಾಗಿಲ್ಲ, ದಯವಿಟ್ಟು ನಾಗದೇವರಲ್ಲಿಗೆ ಹೋಗಿ, ಅಲ್ಲಿ ಇದು ಕಲ್ಲಿನ ಮೂರ್ತಿ ಇದೆಯಲ್ಲ ನಾಗನ ಮೂರ್ತಿ, ಕಣ್ಣು ಬಿಟ್ಟು ನೋಡ್ಬೇಕು ಅದನ್ನು, ಕಣ್ಣು ಬಿಟ್ಟು ನೋಡಿ ಪ್ರಾರ್ಥನೆ ಮಾಡಿ ಬನ್ನಿ ಅಂತ ಹೇಳಿದ್ರೆ ಆಗೇನಾಗುತ್ತೆ, ಮಕ್ಕಳ ವಿಚಾರದಲ್ಲಿ ನಿಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟ ತೊಂದರೆ ನೋಡಿ ಅದರ ಮುಖಾಂತರ ನಿವಾರಣೆ ಆಗುತ್ತೆ. ರೈಟಾ? ಸೊ ಅದರ ಮುಖಾಂತರ ಮಕ್ಕಳಾಗುವಂಥ ಯೋಗ ಭಾಗ್ಯ ಜಾಸ್ತಿನೇ ಕ್ರಿಯೇಟ್. ಆಲ್ರೆಡಿ ಯಾರಾದರೂ ಸಜೆಸ್ಟ್ ಮಾಡಿರ್ಬೋದು ನಿಮಗೆ, ಇಲ್ಲ ಅಂತೇನಿಲ್ಲ. ಈಗ ಬರುವ 3 ತಿಂಗಳ ಕಾಲ ಕನ್ಸ್ಯೂವ್ ಆಗುವಂಥ ಯೋಗ ಈಗಂತೂ ಆಗಲ್ಲ, ಡೆಫಿನೆಟ್ ಆಗಿ 3 ತಿಂಗಳ ಕಾಲ ಕನ್ಸ್ಯೂ ಆ ಮೂಮೆಂಟ್ ಕನ್ಸ್ಯೂವ್ ಆಗ್ಬೋದು. ಒಳ್ಳೇದಾಗ್ಲಿ ತಾಯಿ. ಓಕೆನಾ? ರೈಟ್. ಸೊ ಏನಾಗುತ್ತೆ ಇದರಲ್ಲಿ ನೋಡ್ಕೊಳ್ಬೇಕು. ರೈಟಾ? ಸೊ ನಿಮಗೆ ಸಾಧಾರಣ ವಿಚಾರಗಳು ಗೊತ್ತಾಯಿತು ಈ ಜಾತಕದಲ್ಲಿ, ಜಾತಕ ಹೇಗೆ ಕೆಲಸ ಮಾಡ್ತಾನಲ್ಲ, ಬಹಳಷ್ಟು ಜಾತಕಗಳಿವೆ ನಮ್ಮಲ್ಲಿ. ಸೊ ಯಾರೆಲ್ಲ ಎಷ್ಟೆಲ್ಲ ಪ್ರಾಬ್ಲಮನ್ನು ಅನುಭವಿಸಿದವರಿದ್ದಾರೆ. ರೈಟಾ? ನೋಡಿ, ನಾವೇನು ಹೇಳ್ತೇವೆ, ಯಾರೋ ಮಾಡಿದ್ದು, ಏನೋ ಮಾಡಿದ್ದು, ಯಾರೋ ಮಾಟ ಮಾಡಿದ್ದಾರೆ, ನಾ ಅಂಥದ್ದೇನು ಆಗುವುದಿಲ್ಲ. ಯಾಕಂದರೆ ಅಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕೇತು. ರೈಟಾ? ಕೇತು 6ನೇ ಮನೆಯಲ್ಲಿ ಇದ್ಕೊಂಡು ಆ ಕೇತುಗೆ ಸಂಬಂಧಪಟ್ಟಂತಹ ಆಟ್ರಿಬ್ಯೂಟ್ಸನ್ನು ನೀವು ಆಕ್ಟಿವೇಟ್ ಮಾಡ್ಕೊಂಡು ಬಿಟ್ಟಿದ್ದೀರಾ. ಅಂದರೆ ಒಂದು ಏನು ಹಣಕಾಸನ್ನು ಮೀನಿನ ಒಂದು ಸಂಸ್ಕರಣ ಘಟಕಕ್ಕೆ ಹಾಕ್ಕೊಂಡು ಬಿಟ್ಟಿದ್ದೀರಾ, ಅಥವಾ ಮೀನಿನ ವಿಚಾರದಲ್ಲಿ ಹೋಗ್ತಾ ಇದ್ದಾರೆ, ಮುಂದೆ ಮೀನಿನ ವ್ಯಾಪಾರಕ್ಕೆ ಇಳಿದು ಬಿಟ್ಟಿದ್ದೀರಾ, ನಿಮ್ಮ ಫೀಲ್ಡ್ ಅಂತೂ ಅಲ್ವೇ ಅಲ್ಲ. ಸೊ ಈಗ ಲಾಸ್ ಆಗಲೇಬೇಕು, ಆಲ್ರೆಡಿ ಲಾಸ್ ಆಗಿಬಿಟ್ಟಿದೆ. ಯಾವಾಗ ಇದನ್ನು ಮಾರಿಬಿಡ್ತೀರಿ, ಯಾವಾಗ ಆ ಒಂದು ಮೀನಿನ ಘಟಕ ನಿಮ್ಮ ಕೈ ಬಿಟ್ಟು ಹೋಗುತ್ತೆ, ಆ ಸಂದರ್ಭದಲ್ಲಿ ಅದು ಬಹಳ ಒಳ್ಳೆಯ ಫೇವರೇಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಇವ್ರ ಪಾಲಿಗೆ ಯಾರಿದ್ದಾರೋ ಅವ್ರ ಪಾಲಿಗೆ ರೈಟ್ ತಾನೆ. ಇದನ್ನು ಅರ್ಥ ಮಾಡ್ಕೊಂಡು, ನೀವಾದರೂ ಅಷ್ಟೇ ಇಷ್ಟು, ಇದರ ಮೋರಲ್ ಇಷ್ಟ ಏನು, ನಮ್ಮ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡ್ಗೆ ಹೋಗಬಾರ್ದು ಅಷ್ಟೇ. ನಮ್ಮ ಫೀಲ್ಡ್ ಏನುಂಟು ಅದನ್ನು ಮಾಡ್ಕೊಳ್ಬೇಕು, ಅದು ಬಿಟ್ಟರೆ ಬೇರೆ ಫೀಲ್ಡ್ಗೆ ಹೋಗಲೇಬಾರ್ದು. ಹೋದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಇದನ್ನು ನೋಡಿಕೊಂಡೇ ನೀವು ನೋಡ್ಬೋದು. ಈಗ ಭಾವದ್ಭಾವ ನೋಡಲಿಕ್ಕೆ ಹೋದರೆ ಇದರಲ್ಲಿ ಬಹಳಷ್ಟು ಪ್ರೆಡಿಕ್ಷನ್ ಬರುತ್ತೆ, ನಮಗೆ ಅದು ಬೇಕಾಗಿಲ್ಲ. ನಾನು ಜಸ್ಟ್ ನಿಮಗೆ ತಿಳಿಸಿ ಹೇಳಿರುವಂಥದ್ದು, ನಮ್ಮ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡ್ಗೆ ಹೋದಾಗ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ. ರೈಟಾ? ಸೊ ಗೊತ್ತಾಯ್ತು ತಾನೇ, ಅಲ್ಲಿ ರಾಜಯೋಗ ಕ್ರಿಯೇಟ್ ಆಗುವಂತಿರಬೇಕು ಅನ್ಯತ ಹೋಗಬಾರ್ದು ನಾವು. ಹೋದರೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಯಾಕಂದರೆ ಭಗವಂತ ಏನು ಮಾಡಿರ್ತಾನೆ, ಒಂದು ಇನ್ಬಾರ್ನ್ ಟ್ಯಾಲೆಂಟನ್ನು ಹಾಕಿ ಕಳಿಸಿರ್ತಾನೆ. ನೀನು ಇದನ್ನೇ ಮಾಡ್ಕೊಂಡು ಜೀವನ ಮಾಡುವಂಥ ಅದನ್ನು ಹಾಕಿನೇ ಕಳಿಸಿರ್ತಾನೆ. ಅದರ ಮುಖಾಂತರನೇ ನಾವು ಮುಂದುವರೆದಾಗ ಏನಾಗುತ್ತೆ, ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಒಂದು ವೇಳೆ ಅದನ್ನು ನಾವು ಧಿಕ್ಕರಿಸಿ ಹೋದಾಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಾ? ಮೇಲಿಂದ ಜಯಲಕ್ಷ್ಮಿ ಮರಳಿಂದ. ಹಲೋ ಜಯಲಕ್ಷ್ಮಿ ಮರಳಿಂದ. ಹಲೋ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಸಚ್ಚಿದಾನಂದ 8/6/1986. ಸಮಯ ಹೇಳಿಮ್ಮ. 6/4/1986. ಸಮಯ ಹೇಳಿಮ್ಮ. ಸಮಯ ಸಮಯ 1:30 ರಾತ್ರಿ. 1:30? ಹೌದೌದು. ಓಕೆ. ಸೊ ಸತಭಿಷ ನಕ್ಷತ್ರ ಕುಂಭರಾಶಿ ಜಾತಕ ನಮ್ಮ ಇದು. ಯಾವುದು ಸರ್? ಸತಭಿಷ ನಕ್ಷತ್ರ ಕುಂಭರಾಶಿ ನಮ್ಮ. ಓಕೆ, ನೀವು ಯೋಚನೆ ಮಾಡ್ತಾ ಕೂತ್ಕೊಳ್ಳಿಪ್ಪ, ನಂಗೆ ಅಷ್ಟು ಸಮಯ ಅಂತೂ ಖಂಡಿತ ಇಲ್ಲ. ಕರೆಕ್ಟಾಗಿದೆ, ನೆಕ್ಸ್ಟ್ ಕರೆ ಮಾಡಿ. ಎಲ್ಲ ಕನ್ಫರ್ಮ್ ಮಾಡಿಕೊಂಡೇ ಕರೆ ಮಾಡಬೇಕು. ರೈಟಾ? ನಾನು ಹೇಳಿದ ನಂತರ ಎಲ್ಲೋ ಜಾತಕ ನೋಡ್ತಾ ಇರೋದು ನನಗೆ ಅಂತ ಆಗೋದಿಲ್ಲಲ್ಲ. ನಾನು ಆನ್ಲೈನಲ್ಲಿ ಇದನ್ನು ಅರ್ಥ ಮಾಡಿಕೊಂಡೆ, ತುಂಬ ಚೆನ್ನಾಗಿರುತ್ತೆ. ರೈಟ್. ಸೊ ಈ ಜಾತಕದ ವಿಚಾರ ಅಲ್ವ ಗೊತ್ತಾಯ್ತಲ್ಲ ನಿಮಗೆ ಹೇಗೆ ಅಂತಲ್ವ ಅಲ್ವಾ. ನೋಡಿ, ನಿಮ್ಗೆ ಹೇಳ್ತೀನಿ ನೋಡಿ ಏನಾಗುತ್ತೆ. ಈಗ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಒಂದು ಕೆಲಸ ಮಾಡ್ತಾ ಇದ್ದೀರಿ, ಅಲ್ಲಿ ನಿಮಗೆ ಟೋಟಲಿ ಸ್ಯಾಟಿಸ್ಫೈಡ್ ಉಂಟು ಅಂತ ಇಟ್ಕೊಳ್ಳಿ. ಟೋಟಲಿ ಸ್ಯಾಟಿಸ್ಫೈಡ್ ಇದೆ, ಏನೂ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿರ್ತೀರ, ಹಣಕಾಸು ಕೂಡ ಬರ್ತಾ ಉಂಟು, ನೆಮ್ಮದಿ ಇದೆ ಅಲ್ಲ, ದಯವಿಟ್ಟು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಎಲ್ಲಿ ಕೂಡ. ಯಾಕಂದರೆ ಅದು ನಿಮ್ಮ ಫೀಲ್ಡ್. ಈಗ ನಿಮಗೆ ಸರಿಯಾದ ಫೀಲ್ಡ್ ಸಿಕ್ಕಿದೆ, ಅದರಲ್ಲಿ ನೆಮ್ಮದಿ ಬರ್ತಾ ಉಂಟು, ಹಾಗಾದರೆ ಅದು ಸರಿಯಾದ ಫೀಲ್ಡಲ್ಲಿ ಇದ್ದೀರಿ ಅಂತ ಅರ್ಥ. ಹಣಕಾಸು ಕೂಡ ಬರುತ್ತೆ, ನೀವು ಎಂಜಾಯ್ ಮಾಡ್ತೀರಾ, ಕೆಲಸನೂ ಚೆನ್ನಾಗಿರ್ತದೆ, ಎಲ್ಲ ಓಕೆ, ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮನ್ನು ಅದು ಮುಂದುವರಿಸ್ಕೊಂಡು ಹೋಗ್ತದೆ. ರೈಟ್ ತಾನೆ? ಒಂದು ವೇಳೆ ಅಲ್ಲಿಂದ ಬಂದು ನೀವೇನೋ ಅತಿಯಾಸೆಗೊಳಗಾಗಿ ಯಾರ್ದೋ ಮಾತನ್ನು ಕೇಳ್ಕೊಂಡು ಚೇಂಜ್ ಮಾಡಿದ್ರೆ ಫೀಲ್ಡ್ ಮತ್ತೆ ಶುರುವಾಯಿತು. ಓಕೆ, ತುಂಬ ಎಷ್ಟೋ ಜನಕ್ಕಿಂತ ಘಟನೆ ಘಟಿಸಿರ್ಬೋದು ತಾನೆ, ಎಷ್ಟೋ ಜನಕ್ಕೆ ಆಗಿರ್ತದೆ ಇಂಥ ಘಟನೆ. ರೈಟ್ ತಾನೆ? ಕೆಲವರಲ್ಲಿ ಏನು ಮಾಡಿರ್ತಾರೆ, ವಿದೇಶದಲ್ಲಿ ಎಲ್ಲೋ ಒಂದು ಕಡೆ ನಾನು ಹೇಳಬೇಕಾದ್ರೆ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಹೋಟ್ಲಲ್ಲಿ ಮ್ಯಾನೇಜರ್ ಅದು ಇದು ಏನಾದರೂ ಮಾಡ್ಕೊಂಡಿರ್ತಾರೆ. ರೈಟ್ ತಾನೆ? ತಪ್ಪಂತೂ ಖಂಡಿತ ಅಲ್ಲ, ಮಾಡ್ಕೊಂಡಿರ್ತಾರೆ. ಅವರಿಗೆ ಅದರ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟ್ ಕೂಡ ಇರ್ತದೆ, ಅವರು ಅದನ್ನು ಮಾಡ್ಕೊಂಡಿರ್ತಾರೆ, ಎಲ್ಲ ಸಕ್ಸಸ್ ಆಗಿರ್ತಾರೆ. ಓಕೆನಾ? ಸೊ ಅಲ್ಲಿ ಸ್ವಲ್ಪ ಹಣ ಕೂಡ ಮಾಡಿರ್ತಾರೆ. ನಂತರ ಏನಾಗುತ್ತೆ, ಅವರಿಗೆ ಊರಿಗೆ ಬರ್ತಾರೆ, ಊರಿಗೆ ಬಂದು ಯಾರಾದರೂ ಕಿವಿ ತೂರಿಸ್ತಾರೆ, ಅಲ್ಲಿ
ಹೋಟ್ಲಲ್ಲಿ ಕಮಾಯಿಸಿದ ಹಣವನ್ನು ಇಲ್ಲಿ ಬಿಲ್ಡರ್ಗೆ ಕೊಟ್ಟು ಬಿಡ್ತಾರೆ, ರೈಟ್ ತಾನೆ? ಈಗ ನಿಮ್ಮ ಹೋಟೆಲ್ನ ಫೀಲ್ಡೇ ಬೇರೆ, ಬಿಲ್ಡಿಂಗ್ನ ಫೀಲ್ಡೇ ಬೇರೆ, ರೈಟಾ? ಆ ಫೀಲ್ಡ್ ಯಾವುದು, ಈ ಫೀಲ್ಡ್ ಯಾವುದು, ಯಾವುದು ಗೊತ್ತಿಲ್ಲ, ಈಗ ಹೋಯ್ತು ನಿಮ್ಮ ಹಣ, ಏನು ಮಾಡೋಕ್ಕಾಗಿಲ್ಲ. ಓಕೆನಾ? ಅದೇ ನೀವು ಅಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಉಂಟು, ಹಣ ಕೂಡ ಉಂಟು, ಇಲ್ಲಿ ಬಂದು ಹೋಟ್ಲನ್ನು ಓಪನ್ ಮಾಡಿದರೆ ಅದು ಪರವಾಗಿಲ್ಲ. ಆಗ ಏನಂದ್ರೆ ನಿಮ್ಮನ್ನು ಅದು ಮುಂದುವರಿಸ್ಕೊಂಡು, ಯಾಕಂದ್ರೆ ನಿಮ್ಮದೇ ಫೀಲ್ಡ್, ಆ ಫೀಲ್ಡಲ್ಲೇ ಹೋಗ್ತಾ ಇದ್ರೆ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋದು ಬಿಟ್ಟು ನಾನು ಬಿಲ್ಡರ್ ಆಗ್ತೇನೆ, ನಾನು ಬಿಲ್ಡಿಂಗ್ಗೆ ಹಣ ಹಾಕ್ತೇನೆ, ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ, ರೈಟ್ ತಾನೆ? ಅದೇ ರೀತಿ ಆ ಮೀನಿಗೆ ಅಲ್ವಾ, ಮೀನಿನ ವ್ಯಾಪಾರಕ್ಕೆ ಕೈ ಹಾಕ್ತೇನೆ ಅಂದಾಗ ಕೂಡ ಅದು ಆಗುವಂಥ ವಿಚಾರನೆಲ್ಲ, ಒಬ್ಬ ಇದ್ದಾರೆ ನನ್ನ ಸ್ನೇಹಿತ, ರೈಟಾ? ಅದೇನು ಮಾಡಿದ್ದಾರೆ ಅವರು, ಹೋಟ್ಲಲ್ಲಿದ್ದಾರೆ, ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ, ಒಳ್ಳೆ ಸಂಬಳ ಉಂಟವ್ರಿಗೆ ಪರವಾಗಿಲ್ಲ, ಇಲ್ಲಿ ಮೀನಿನ ವ್ಯಾಪಾರಕ್ಕೆ ಅಂತ ಒಂದು 45 ಲಕ್ಷ ಬಂದು ಏನು ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ಓಕೆನಾ? ಇಷ್ಟುವರೆಗೆ ಒಂದು ಪೈಸೆ ಕೂಡ ಲಾಭ ಅಂತೂ ಬಂದಿಲ್ಲ. ಓಕೆನಾ? ಲಾಭ ಅಂತೂ ಬಂದಿಲ್ಲ, ಹಾಗೇನೆ ಇದ್ದಾರೆ, ಓದಾಡ್ತಾ ಇದ್ದಾರೆ, ಅದು ಆಗ್ತಾ ಉಂಟು. ಈಗ ಮಾರಿದ್ರು ಕೂಡ ಆ ಹಣ ಅಂತೂ ವಾಪಸ್ ಬರಲ್ಲ ಅಂತ ಪರಿಸ್ಥಿತಿ. ಯಾಕೆ ಅದನ್ನು ಮಾಡ್ಕೊಂಡದ್ದು? ಯಾಕಂದ್ರೆ ನಿಮ್ಮ ಫೀಲ್ಡೇ ಬೇರೆ, ಈ ಫೀಲ್ಡೇ ಬೇರೆ, ಯಾಕೆ ಅದನ್ನು ಮಾಡ್ಕೊಳ್ಳಿಕ್ಕೆ ಹೋದದ್ದು, ರೈಟಾ? ಸೊ ಯಾವಾಗಲೂ ಇನ್ವೆಸ್ಟ್ ಮಾಡಿ ಈಗ ಓದಾಡ್ತಾ ಇದ್ದಾರೆ ಅಂತ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರ ಅಂಥದ್ದೆಲ್ಲ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ. ಸೇಮ್ ಫೀಲ್ಡ್ ಸಿಕ್ಕಿದಾಗ ನೀವು ಅದರ ವಿಚಾರವಾಗಿ ಹೋಗಿ, ಪರವಾಗಿಲ್ಲ, ಸೇಮ್ ಫೀಲ್ಡ್ ಬಂದ್ಬಿಡ್ತೀಗ. ಓಕೆ, ನೋ ಪ್ರಾಬ್ಲಮ್, ಸೇಮ್ ಫೀಲ್ಡ್ ಇದೆ, ಅದು ಅಂತ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ, ನಿಮಗೆ ಎಕ್ಸ್ಪೀರಿಯೆನ್ಸ್ ಉಂಟು, ಅದರ ಮುಖಾಂತರ ಹೋಗ್ತಾ ಇರ್ತೀರ, ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋದಿಲ್ಲ. ಬಾಕಿ ವಿಚಾರದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ತೀರಾ ಜಾಸ್ತಿ. ಎಲ್ಲೋ ಎತ್ತರದಲ್ಲಿ ಇರ್ತೀರ, ಡಬ್ ಅಂತ ಕೆಳಗೆ ಬೀಳ್ಬೋದು, ಆಗಲ್ಲಿ ಏನಾಗುತ್ತೆ, ಎಲುಬೆಲ್ಲ ಮುರಿದೋಗುತ್ತೆ, ಯಾವುದು ಕೂಡ ಸಿಗುವುದು ಕೂಡ ಇಲ್ಲ ಕೈಗೆ, ಅಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಈಗ ಇವರಿಗೆ ನೋಡಿ, ಇವರಿಗೆ ಕಡಿಮೆ ಅಂದರೂ ಕೂಡ ಈಗ ಈ ಫ್ಯಾಕ್ಟ್ರಿಯನ್ನು ಉಂಟವ್ರಿಗೆ 125 ಕೋಟಿಗೆ ಅದನ್ನು ಮಾರಿ ಬಿಡಬೇಕು ಅವರು. ಓಕೆ, ಅಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಈಗ ಯಾರು ರೆಡಿ ಇದ್ದಾರೆ ಹೇಳಿ? ಯಾರು ಕೂಡ ರೆಡಿ ಇಲ್ಲ ಅಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ, ಅಲ್ವಾ? ಯಾರ ಹತ್ರ ಕೂಡ ಅಷ್ಟು ಹಣ ಇಲ್ಲ, ಎಲ್ಲರೂ ಹೆದರ್ತಾರೆ ಇನ್ವೆಸ್ಟ್ ಮಾಡಲಿಕ್ಕೆ, ಅಲ್ವಾ? ಈಗ ಸಿಕ್ಕಾಕೊಂಡಾಗೆ ಆಯಿತು ತಾನೆ ಎಲ್ಲ ರೀತಿಯಲ್ಲೂ ಕೂಡ. ಬಟ್ ಅದನ್ನು ಮಾರದೇ ಇದ್ದರೆ ಬ್ಯಾಂಕ್ ಬಂದು ಸೀಸ್ ಮಾಡುತ್ತೆ ಅಲ್ವಾ? ಅವರು ಎಲ್ಲ ಮಾಡಿಬಿಡ್ತಾರೆ, ಆಗ ಲಾಸಲ್ಲಿ ಹೋಗಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಅದರ ಅರ್ಥ ಎಗೇನ್ಸ್ಟ್ ಪ್ರಾಪರ್ಟಿ ಇದ್ದರೂ ಕೂಡ ಸಮಸ್ಯೆ, ಇಲ್ಲದಿದ್ದರೂ ಕೂಡ ಸಮಸ್ಯೆ, ರೈಟ್ ತಾನೆ? ಹಾಗಾದರೆ ಈ ಮೋರಲನ್ನು ಅರ್ಥ ಮಾಡ್ಕೊಳ್ಳಿ, ಏನು ಫೀಲ್ಡ್ ಉಂಟು ಅದನ್ನು ಮುಂದುವರಿಸ್ಕೊಂಡೋಗಿ, ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಏನು ಫೀಲ್ಡ್ ಅಲ್ಲ ಅದರ ಮಟ್ಟಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಡಿ, ಯಾರದೇ ಮಾತನ್ನು ಕೇಳುವಂಥ ಒಂದು ಇದನ್ನು ಪ್ರಮೇಯವನ್ನು ಬೆಳೆಸ್ಕೊಳ್ಬೇಡಿ ಅಂತ ಹೇಳ್ತೇನೆ. ಅನ್ಯಥಾ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ, ಗೊತ್ತಾಗುತ್ತೆ ನಿಮಗೆ, ರೈಟ್ ತಾನೆ? ಓಕೆನಾ? ಸೊ ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ ನಮ್ಮಲ್ಲಿ. ಅದೇ ರೀತಿ ನಿಮಗೆ ಪ್ರತಿ ದಿವಸ ಒಂದೊಂದು ಜಾತಕ ಹಾಕಿ ತೋರಿಸ್ತೇನೆ, ಯಾವ ಜಾತಕ ಹೇಗುಂಟು, ಅನಾರೋಗ್ಯದ ವಿಚಾರದಲ್ಲಿದ್ದವರು, ಕೋಟ್ಯಾಧಿಪತಿಗಳು, ಭಿಕ್ಷಾಧಿಪತಿಗಳಾಗಿದ್ದವರು, ಅದು ಭಿಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗಿದ್ದು, ಎಲ್ಲರ ಜಾತಕ ನನ್ನ ಬಳಿ ಇದೆ. ಸೊ ಅದನ್ನು ದಿವಸಕ್ಕೆ ಒಂದು ಜಾತಕ ಬೇಕಾದ ನಿಮಗೆ ಹಾಕಿ ತೋರಿಸ್ತೇನೆ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ. ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾದನ್ನು ಪ್ರಯತ್ನ ಮಾಡಿದಾಗ ನಿಮಗೂ ಗೊತ್ತಾಗುತ್ತೆ ನಾವು ಲೈಫಲ್ಲಿ ಯಾವ ರೀತಿಯಾಗಿ ನಾವು ಮುಂದಡಿ ಇರಬೇಕು, ಯಾವ ರೀತಿ ಹೋಗಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಓಕೆನಾ? ರೈಟ್, ಈಗ ಸಮಯ ಮೀರ್ತಾ ಉಂಟು. ಮಂಗಳವಾರ ಮತ್ತು ಆದಿತ್ಯವಾರ ದಿವಸ ಮನೆಯಲ್ಲಿರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು. ಬರೋದಾದರೆ 1 ಗಂಟೆಗಿಂತ ಒಳಗೆ ಬನ್ನಿ, ಫೋನ್ ಮಾಡದೆ ಬರಬೇಡಿ ದಯವಿಟ್ಟು. ಕೆಲವೊಮ್ಮೆ ನಾನು ಇರುವುದಿಲ್ಲ, ಆ ಸಂದರ್ಭದಲ್ಲಿ ನಿಮಗೆ ತೊಂದರೆ ಆಗ್ಬೋದು. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.